ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಖೋತ್ ಸರ್ ವಿಶೇಷವಾಗಿ ಇವತ್ತು ಟಿ ಇ ಟಿಗೆ ಸಂಬಂಧಿಸಿದಂತೆ ಪ್ರಮುಖವಾದಂಥ ಅಂಶವನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದೇನೆ ಡೆಫಿನೆಟ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಇವತ್ತಿನ ಕ್ಲಾಸ ನಿಮಗೆ ಬರೀ ಇಂಪಾರ್ಟೆಂಟ್ ಆಗಿರ್ತಾ ಇದೆ ಏಕೆಂದರೆ ಪಕ್ಕ ಒಂದು ಅಂಕ ಒಳ್ಳೆ ಬರ್ತಾಯಿದೆ ಸೊ ಅನ್ನ ಅಕಾಡೆಮಿಯಲ್ಲಿ ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅನ್ನ ಅಕಾಡೆಮಿಯಲ್ಲಿ ಸಹಿತ ಜಾಯ್ನ್ ಆಗ್ಬೋದು ಅಲ್ಲೂ ಸಹಿತ ಫ್ರೀಯಾಗಿ ಲೈವ್ ಕ್ಲಾಸ್ಗಳು ನಿಮಗೇನಂತ ಹೇಳಿದ್ರೆ ಸಿಗ್ತಾ ಇದ್ದಾವೆ ಸ್ನೇಹಿತರೆ ಡೋಂಟ್ ಮಿಸ್ ಇಟ್ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಟಿ ಇ ಟಿಗೆ ಸಂಬಂಧಿಸಿದಂತೆ ಯಾವೆಲ್ಲ ವಿಷಯಗಳಿದ್ದಾವೆ ಸೊ ಪ್ರಮುಖವಾದಂಥ ಅಂಶಗಳು ಯಾವ ಒಂದೊಂದಾಗಿ ನೋಡೋಣ ಚರ್ಚೆನ ನೋಡೋಣ ಅದ ಶಿಕ್ಷಕರು ಬೋಧನಾ ಕಲಿಕೆಯನ್ನು ಮಾಡಬೇಕಾದ್ರೆ ಬೋಧನಾ ಕಲಿಕಾ ಪ್ರಕ್ರಿಯೆ ಮಾಡಬೇಕಾದ್ರೆ ಬೋಧನಾ ಕಲಿಕೆಯ ಒಂದು ಪರಿಣಾಮಕತೆಯನ್ನು ಪಡೆಯಬೇಕಾದರೆ ಸೊ ಅಲ್ಲಿ ಪ್ರಮುಖವಾಗಿ ಅವರಿಗೆ ಬೇಕಾಗಿರೋದು ಏನಪ್ಪ ಅಂತ ಕೇಳಿದರೆ ಸ್ನೇಹಿತರೆ ಬೋಧನಾ ವಿಧಾನಗಳು ಒಬ್ಬ ಶಿಕ್ಷಕರ ಬೋಧನೆ ಮಕ್ಕಳ ಕಲಿಕೆ ಪರಿಣಾಮಕಾರಿ ಆಗಬೇಕಾದರೆ ಸೊ ಅವರಿಗೆ ಬೇಕಾಗಿರೋದು ಬೋಧನಾ ವಿಧಾನಗಳು ಅವರ ಬೋಧನಾ ವಿಧಾನಗಳು ಪರ್ಫೆಕ್ಟ್ ಮಾತ್ರ ಸೊ ಆ ಪಾಠಕ್ಕೆ ತಕ್ಕಂತೆ ಬೋಧನಾ ವಿಧಾನವನ್ನು ಬಳಸಿದ್ದೇ ಆದರೆ ಖಂಡಿತವಾಗಿಯೂ ಕಲಿಕೆ ಏನಾಗ್ತದಪ್ಪ ಅಂದರೆ ಭಾಳಷ್ಟು ಪರಿಣಾಮಕಾರಿ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸೋದು ಹಾಗಾದರೆ ಆದ್ಮೇಲೆ ಬನ್ನಿ ಇವತ್ತಿನ ವಿಶೇಷವಾದಂಥ ಒಂದು ಬೋಧನಾ ಪದ್ಧತಿಗಳ ಬಗ್ಗೆ ಚರ್ಚೆನ ಮಾಡೋಣ ಪ್ರಮುಖ ಮೂರು ವಿಧಾನಗಳ ಬಗ್ಗೆ ಚರ್ಚೆ ಮಾಡೋಣ ಸೊ ಬನ್ನಿ ಅದಕ್ಕಿಂತ ಮುಂಚೆ ಏನಿದೆ ಓಕೆ ಆದ ಇಲ್ಲೊಂದು ಕೆಲವೊಂದು ಅಂಶಗಳ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಸೊ ತಾವು ಇಲ್ಲಿ ಗಮನಿಸ್ಬೋದು ಸೊ ಸ್ಕಿಪ್ ಮಾಡಿದೆ ಪೂರ್ಣ ಪ್ರಮಾಣದಲ್ಲಿ ನೋಡಿ ಆತ್ಮೇಲೆ ಇಲ್ಲಿ ವಿಶೇಷವಾಗಿ ಏನಾಗ್ಯದಪ್ಪ ಆ ಥರ ನಿಮಗೆಲ್ಲ ಗೊತ್ತಿರಬೇಕು ಸ್ನೇಹಿತರಿ ಏನು ಗೊತ್ತಿರಬೇಕಾ ಅಂದ್ರೆ ಸೊ ಇಲ್ಲಿ ಪ್ರಮುಖವಾಗಿ ಯಾವುದಾದ್ರೂ ಒಂದು ವಿಷಯ ಇದೆ ತಿಳ್ಕೊರಿ ಒಂದು ಗಣಿತ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಕನ್ನಡ ಆಗಿರ್ಬೋದು ಯಾವುದೇ ಒಂದು ವಿಷಯ ಆಗಿರ್ಬೋದು ಇದು ಒಂದು ವಿಜ್ಞಾನ ವಿಷಯ ಇದೆ ತಿಳ್ಕೊರಿ ವಿಜ್ಞಾನ ವಿಷಯಕ್ಕೆ ಸೊ ಯಾವ ರೀತಿ ನಾವು ಮಾಡ್ಬೋದು ಈ ಉದಾಹರಣೆ ಮಕ್ಕಳಿಗೆ ಏನು ಮಾಡೋದು ಪಾತ್ರ ಸೊ ನೀರನ್ನು ಒಂದು ಬಕೆಟ್ ಒಂದು ಪಾತ್ರೆ ತೊಗೋರಿ ಓಕೆನಾ ಪಾತ್ರೆ ತೊಗೊಂಡು ಏನು ಮಾಡ್ರಿ ಅಂದರೆ ನೀರನ್ನು ಹಾಕಿ ಓಕೆನಾ ನೀರನ್ನು ಹಾಕಿದ ನಂತರ ಏನು ಮಾಡ್ರಿ ಒಂದು ಕಲ್ಲನ್ನು ಅದ್ರಾಗ ಒಂದು ಕಲ್ಲನ್ನು ಹಾಕಿದಾಗ ಅದೇನು ಆದಿತಿ ಮುಳುಗ್ತಾ ಇದೆ ಓಕೆ ಅಥವಾ ಬಡಿ ಮತ್ತೊಂದು ಪಾತ್ರೆದಾಗ ಏನು ಮಾಡ್ರಿ ಒಮ್ಮೆ ಸೊ ನೀರಿದೆ ಸೊ ಏನು ಮಾಡ್ರಿ ಕಾಗದವನ್ನು ಹಾಕಿ ಏನು ಕಾಗದವನ್ನು ಹಾಕಿರಿ ಓಕೆನಾ ಸೊ ಅವಾಗ ಏನಾಗ್ತಾ ಇದೆ ಸೊ ತೇಲ್ತಾ ಇದೆ ಯಾಕೆ ಮಕ್ಕಳಿಗೆ ಕೇಳ್ಬೇಕು ಯಾಕೆ ಸೊ ಇದು ಕಲ್ಲು ಮುಳುಗಿತು ಇದೇನಾಯಿತು ತೇಲ್ತು ಯಾಕೆ ಏನಾಯ್ತು ಇಲ್ಲಿ ಹಾಗಾದ್ರೆ ಮಕ್ಕಳು ಸರ್ ಇದು ಒಜ್ಜೆ ಇತ್ತು ತೂಕ ಹೆಚ್ಚಿತ್ತು ಇದು ತೂಕ ಕಡಿಮೆ ಇದೆ ಅಂತ ಹೇಳ್ತಾರೆ ಮತ್ತೇನಿದೆ ಮತ್ತೇನಿದೆ ಓಕೆನಾ ಸೊ ಮತ್ತೇನಿದೆ ಮತ್ತೇನಿದೆ ಅನ್ನುವಂಥ ಪ್ರಶ್ನೆಗಳೇನು ಬರ್ತಾವಲ್ಲ ಸೊ ಅವಾಗ ಮಕ್ಕಳಲ್ಲಿ ಏನಾಯ್ತಪ್ಪ ಅಂದ್ರೆ ವಿಚಾರ ಮಾಡಲಿಕ್ಕೆ ಟೈಮ್ ಸಿಗ್ತಾಯಿದೆ ಸ್ನೇಹಿತರೆ ಮಕ್ಕಳು ಹೊಸ ವಿಚಾರವನ್ನು ಏನು ಮಾಡ್ತಾರೆ ಅಂದ್ರೆ ಕಲಿತಾ ಇದ್ದಾರೆ ಸ್ನೇಹಿತರೆ ನೆನ್ಪಿಟ್ಕೋರಿ ಮಕ್ಕಳು ತಮ್ಮ ಇಡೀ ಆಸಕ್ತಿಯನ್ನು ಆ ಒಂದು ಪ್ರಯೋಗದಲ್ಲಿ ಆ ಒಂದು ಚಟುವಟಿಕೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇದ್ದಾರೆ ಸೊ ಮತ್ತೇನು ಹೌದಾ ಎಸ್ ಕಲ್ಲಿದೆ ಓಕೆನಾ ನೀರಿದೆ ಕ್ಲಿಯರಾ ನೀರು ಕಲ್ಲಿಗೆ ಏನು ವ್ಯತ್ಯಾಸ ಇದೆ ಸೊ ಅವುಗಳ ನಡುವಿನ ವ್ಯತ್ಯಾಸ ಏನೋ ಸಾಂದ್ರತೆ ಯಾವುದೇ ಹೆಚ್ಚಿದೆ ಓಕೆನಾ ನೆಕ್ಸ್ಟ್ ಅಲ್ಲಿ ಪ್ಲವನತೆ ಏನಾದರೂ ಇದೆಯಾ ಪ್ರಭಾವ ಬೇರೆ ಇದೇನಾ ಸೊ ಇಂಥ ವೈಜ್ಞಾನಿಕ ಅಂಶಗಳನ್ನು ವಿವರಿಸುವಂಥ ಸಂದರ್ಭದಾಗ ಮಕ್ಕಳಿಗೆ ಏನು ಮಾಡ್ಬೋದಪ್ಪ ಅಂದರೆ ಇಂಥ ಒಂದು ಪ್ರಯೋಗದ ಮೂಲಕ ಅಥವಾ ಚಟುವಟಿಕೆಗಳ ಮೂಲಕ ನಾವೇನು ಮಾಡೋ ಅಂದ್ರೆ ಕೆಲವೊಂದು ಹುಡುಕುವ ಪ್ರಯತ್ನವನ್ನು ಮಾಡಲಿಕ್ಕೆ ಹೇಳಬೇಕು ಓಕೆನಾ ಮಕ್ಕಳಲ್ಲಿ ಏನತಪ್ಪ ಅಂದ್ರೆ ಇಂಥ ಒಂದು ಹುಡುಕುವ ಪ್ರಯತ್ನವನ್ನು ಏನು ಮಾಡ್ತಾವಲ್ಲ ಸೊ ಅದು ಮಕ್ಕಳ ಕಲಿಕೆಯನ್ನು ಬಹಳಷ್ಟು ಗಟ್ಟಿಗೊಳಿಸ್ತಾ ಇದೆ ಹುಡುಕುವ ಪ್ರಯತ್ನ ಹುಡುಕುವ ಪ್ರಯತ್ನ ಏನು ಮಾಡಿದಪ್ಪ ಅಂದ್ರೆ ಮಕ್ಕಳಲ್ಲಿ ಕಲಿಕೆಯನ್ನು ಏನು ಮಾಡ್ತಪ್ಪಾ ಅಂದ್ರೆ ಭಾಳಷ್ಟು ಬಲಗೊಳಿಸ್ತಾ ಇದೆ ಇಟ್ ಮೀನ್ಸ ಗಟ್ಟಿಗೊಳಿಸ್ತಾ ಇದೆ ನೆನ್ಪಿಟ್ಕೊರಿ ಓಕೆನಾ ಭಾಳಷ್ಟು ಗಟ್ಟಿಗೊಳಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಸ್ನೇಹಿತರೆ ನೆನ್ಪಿಟ್ಕೊರಿ ಓಕೆನಾ ಅದೇ ರೀತಿ ಸ್ನೇಹಿತರೆ ಕಲಿಕೆಯನ್ನು ಬಲಗೊಳಿಸ್ತಾ ಇದೆ ಹುಡುಕುವ ಪ್ರಯತ್ನವನ್ನು ಮಾಡ್ತಾ ಇದೆ ಇದರಿಂದ ಇಡೀ ಮಗುವಿನ ಒಂದು ಲಕ್ಷ್ಯ ಎಲ್ಲಿರ್ತಪ್ಪ ಅಂದ್ರೆ ಆ ಒಂದು ಪ್ರಯೋಗದ ಮೇಲಿದೆ ಇಟ್ ಮೀನ್ಸ್ ಮಗುವಿನ ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡ್ತಾ ಇದೆ ನೋಡಿ ಮಗುವಿನ ಏಕಾಗ್ರತೆ ಏನೇನು ಮಾಡಿದಿತಿ ಹೆಚ್ಚಿಗೆ ಮಾಡ್ತಾಯಿದೆ ಇದರಿಂದ ಮಗುವಿನ ಕಲಿಕೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಆಸಕ್ತಿ ಉಂಟಾಗ್ತಾಯಿದೆ ಮಗುವಿನ ಕಲಿಕೆಯಲ್ಲಿ ಏನಾಗ್ತದ ಆಸಕ್ತಿ ಉಂಟಾಗ್ತಾ ಇದೆ ಇದರಿಂದ ಮಗು ಏನು ಮಾಡ್ತಪ್ಪ ಅಂದ್ರೆ ಹೊಸ ಹೊಸ ವಿಷಯಗಳನ್ನು ಸೊ ತಿಳಿದುಕೊಳ್ತಾ ಇದ್ದಾನೆ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ತಾ ಇದ್ದಾನೆ ಅಷ್ಟಲ್ಲದೆ ಮಗುವಿನಲ್ಲಿ ಇರ್ತಕ್ಕಂಥ ಸೃಜನಾತ್ಮಕತೆ ಏನಾಗ್ತದಪ್ಪ ಅಂದರೆ ಹೊರಗೆ ಬರ್ತಾಯಿದೆ ನೆನ್ಪಿಟ್ಕೋರಿ ವೆರಿ ಇಂಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಸೃಜನಾತ್ಮಕತೆ ನೆನ್ಪಿಟ್ಕೋರಿ ಸೊ ಇದು ಸಹಿತ ಏನಂತದೇಳರೆ ಹೊರಗೆ ಬರ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಸೃಜನಾತ್ಮಕತೆ ಏನಂತದ ಹೊರಗೆ ಬರ್ತಾ ಇದೆ ದ್ಯಾಟ್ ಈಸ್ ಇಂಪಾರ್ಟೆಂಟನ್ನು ನೆನ್ಪಿಟ್ಕೋರಿ ನೋಡಿರಿ ಹುಡುಕುವ ಪ್ರಯತ್ನ ಉಂಟಾಗ್ತಾ ಇದೆ ಮಗುವಿನ ಕಲಿಕೆ ಬಲ್ಲಗೊಳ್ತಾ ಇದೆ ಸ್ನೇಹಿತರೆ ಜೊತೆಗೆ ಮಗುವಿನ ಏಕಾಗ್ರತೆ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ ಇದರಿಂದ ಮಗುವಿನ ಕಲಿಕೆಯಲ್ಲಿ ಹೇಳಿದ್ರೆ ನಿರಂತರವಾಗಿ ಆಸಕ್ತಿಯನ್ನು ಇಟ್ಕೊಳ್ಬೋದು ಜೊತೆಗೆ ಮಗುವಿನಲ್ಲಿ ಹೊಸ ಹೊಸ ನಾಲೆಜ್ ಏನತ್ತಪ್ಪ ಅಂದ್ರೆ ಬರ್ತಾ ಇದೆ ಜೊತೆಗೆ ಸೃಜನಾತ್ಮಕತೆಯನ್ನು ಸಹಿತ ಏನಾಗ್ತೈತೆ ಬರ್ತಾ ಇದೆ ಸ್ನೇಹಿತರೆ ಮಗುವಿನಲ್ಲಿ ಸೃಜನಶೀಲತೆ ಹೆಚ್ಚಾಗ್ತದೆ ಇಟ್ ಮೀನ್ಸ್ ಮಗುವಿನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆೇಳಲಿಕ್ಕೆ ಏನಾದಪ್ಪ ಅಂದ್ರೆ ಒಂದು ಸೂಕ್ತ ವೇದಿಕೆ ಒಂದು ಕೊಡ್ತೈತಿ ಇಲ್ಲಿ ಕಂಡು ಬರ್ತಾ ಇದೆ ಸೊ ಇದರಿಂದ ಮಗುವಿನಲ್ಲಿ ಕಲಿಕೆ ಪರಿಣಾಮಕಾರಿಯಾಗಿ ಗಟ್ಟಿಗೊಳ್ತಾ ಇದೆ ಸ್ನೇಹಿತರೆ ನೆನಪಿಟ್ಕೊರಿ ಒಟ್ಟಾರೆ ಏನಪ್ಪ ಅಂದರೆ ಈ ಎಲ್ಲ ಲಕ್ಷಣಗಳು ಎಲ್ಲಿ ಕಂಡು ಬರ್ತಾ ಮಗುವಿನಲ್ಲಿ ಕಂಡು ಬರ್ತಾ ಇದ್ದಾವೆ ಸೊ ಹಾಗಾದರೆ ಸ್ನೇಹಿತರೆ ಈ ಯಾವ ವಿಧಾನದ ಮೂಲಕ ಕಂಡು ಬರ್ತಿತ್ತು ಅಂದ್ರೆ ಮಗುವಿನಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಬೋದು ಮಗುವಿನಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಬೋದು ಸ್ನೇಹಿತರೆ ನೆನಪಿಟ್ಕೊರಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಬೋದು ನೆನಪಿರಲಿ ವೆರಿ ಇಂಪಾರ್ಟೆಂಟ್ ಇದು ಓಕೆನಾ ಸೊ ಎಲ್ಲ ಲಕ್ಷಣಗಳು ಯಾವುದಪ್ಪ ಆ ಥರ ಸೊ ಈ ವಿಧಾನದಿಂದ ಮಾತ್ರ ಸ್ನೇಹಿತರೆ ಹಾಗಾದರೆ ಈ ವಿಧಾನ ಯಾವುದಪ್ಪ ಆ ಥರ ಸೊ ಅದು ಯಾವುದಪ್ಪ ಅಂದ್ರೆ ಹ್ಯೂರೋಸ್ಟಿಕ್ಸ್ ವಿಧಾನ ಅಂತ ನಾವು ಕರಿತ ಅಥವಾ ಇದಕ್ಕೆ ಇನ್ನೊಂದು ಹೆಸರ ಅನ್ವೇಷಿಸುವ ವಿಧಾನ ಸ್ನೇಹಿತರೆ ಯಾವ ವಿಧಾನ ಹೇಳ್ರಿ ಅನ್ವೇಷಿಸುವ ವಿಧಾನ ವೆರಿ ಇಂಪಾರ್ಟೆಂಟ್ ಅನ್ವೇಷಿಸುವಿಕೆ ಓಕೆನಾ ಸೊ ನಾವು ಫೈ ಯೂಸ್ಗಳಲ್ಲಿ ನೋಡಿದ್ದು ಓಕೆ ನಾವು ಹೇಳ್ರಿ ಏನಿತ್ತೇಳ್ರಿ ಪಾಯುಸಿನಲ್ಲಿ ಎಂಗೇಜ್ ಇತ್ತು ಕ್ಲಿಯರ ಒಣ್ಯದ ತೊಡಗಿಸಿಕೊಳ್ಳುವಿಕೆ ಆದ ನಂತರ ಏನಿತ್ತು ಹೇಳ್ರಿ ಸೊ ಅಲ್ಲಿ ಪ್ರಮುಖವಾಗಿ ಇತ್ತು ಮಕ್ಕಳಿರ್ತಕ್ಕಂಥ ಜ್ಞಾನವನ್ನು ಹೊರಗೆ ಇರ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ಉತ್ತಮ ಸಂಬಂಧ ಏನಾಗ್ತದಪ್ಪ ಅಂದ್ರೆ ಉಂಟಾಗ್ತಾ ಇದೆ ಸ್ನೇಹಿತರೆ ನೆನಪಿಟ್ಕೊರಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಉತ್ತಮ ಬಾಂಧವ್ಯ ಏರ್ಪಡ್ತಾ ಇದೆ ಯಾಕೆ ಶಿಕ್ಷಕರು ಕಂಟಿನ್ಯೂಸ್ ಆಗಿ ಚರ್ಚೆಯಲ್ಲಿ ಪಾಲ್ಗೊಂಡಿರ್ತಾರೆ ಮಕ್ಕಳು ಕಂಟಿನ್ಯೂಸ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಇದರಿಂದ ಮಗುವಿನಲ್ಲಿ ಏನತ್ತಪ್ಪ ಅಂದ್ರೆ ಪ್ರಶ್ನೆ ಕೇಳುವಂಥ ಸಾಮರ್ಥ್ಯನ ಸಹಿತ ಏನಂದ್ರೆ ಹೆಚ್ಚಿಗೆ ಆಗ್ತಾ ಇದೆ ಸ್ನೇಹಿತರೆ ನೆನಪಿಟ್ಕೊರಿ ಪ್ರಶ್ನ ಮನೋಭಾವನೆಯನ್ನು ಬಳಸ್ಬೋದು ನಿಜವಾದ ಶಿಕ್ಷಕನ ಲಕ್ಷಣ ಏನಪ್ಪ ಅಂದ್ರೆ ಆ ತರಗತಿಯಲ್ಲಿ ಎಷ್ಟು ಮಕ್ಕಳು ಪ್ರಶ್ನೆ ಕೇಳ್ತಾರಲ್ಲ ಅದು ನಿಜವಾದ ಶಿಕ್ಷಕನ ಲಕ್ಷಣ ತರಗತಿಯಲ್ಲಿ ಒಬ್ಬ ಒಳ್ಳೆಯ ಶಿಕ್ಷಕ ಪಾಠ ಮಾಡದ ಅಂದ್ರೆ ಹೇಳಬೇಕಂದ್ರೆ ಸ್ನೇಹಿತರೆ ಅಲ್ಲಿ ಮಕ್ಕಳು ಏನು ಮಾಡಬೇಕಂದ್ರೆ ಪ್ರಶ್ನೆಗಳನ್ನು ಕೇಳ್ತಿರಬೇಕು ಬಿಕಾಸ್ ಶಿಕ್ಷಕನ ಮುಖ್ಯ ಕೆಲಸ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಪ್ರಶ್ನೆ ಕೇಳುವ ಒಂದು ಆಸೆಯನ್ನು ಹುಟ್ಟಿಸಬೇಕು ಕಲಿಕೆಯ ಆಸೆಯನ್ನು ಹುಟ್ಟಿಸಬೇಕು ಅಂದಾಗ ನಿಜವಾದ ಶಿಕ್ಷಕನ ಕೆಲಸದಲ್ಲಿ ಏನಾಗ್ತದೆ ಪರಿಪೂರ್ಣ ಆಗ್ತಿತ್ತಿಲ್ಲದ್ರೆ ಪರಿಪೂರ್ಣ ಆಗೋದಿಲ್ಲ ಕೇವಲ ಪಾಠವನ್ನು ಪೂರ್ಣಗೊಳಿಸೋದಲ್ಲ ಮಕ್ಕಳ ಕಲಿಕೆಯನ್ನು ಮಕ್ಕಳ ಬೇಡಿಕೆಗಳನ್ನು ಪೂರೈಸೋದೇ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ನೆನಪಿಟ್ಕೊರಿ ಇಷ್ಟೆಲ್ಲ ಏನಪ್ಪ ಆ ಥರ ಅನ್ವೇಷಿಸುವ ವಿಧಾನದ ಒಂದು ಗುಣಗಳಾಗಿರ್ಬೋದು ಅನುಕೂಲಗಳಾಗಿರ್ಬೋದು ಅಥವಾ ಉಪಯೋಗಗಳಾಗಿರ್ಬೋದು ನೆನ್ಪಿಟ್ಕೊರಿ ಒಟ್ಟಾರೆ ಅಂದ್ರೆ ಮಗುವಿನ ಒಂದು ಸೃಜನಾತ್ಮತೆ ಅಥವಾ ಅವನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಒಂದು ಪ್ರಮುಖ ಬೋಧನಾ ವಿಧಾನ ಯಾವುದಪ್ಪ ಆ ಅನ್ವೇಷಿಸುವಿಕೆ ವಿಧಾನ ಸ್ನೇಹಿತರೆ ಹಾಗಾದ್ರೆ ಸ್ನೇಹಿತರೆ ಇದರ ಒಂದು ಅವಗುಣಗಳು ಏನ ವಾಟ್ ಈಸ್ ದ ಡಿಮೆರಿಟ್ಸ್ ಅವಗುಣಗಳು ಏನು ಹಾಗಾದ್ರೆ ಇದರ ಅವಗುಣಗಳು ಏನೇನು ಇದ್ದಾವೆ ನೋಡೋದಾದ್ರೆ ಸ್ನೇಹಿತರೆ ಒಣ್ಣದೇನಪ್ಪ ಅಂತ ಕೇಳಿದ್ರೆ ಅವಗುಣಗಳು ಒಣ್ಣದು ಅವಗುಣಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ನೆನ್ಪಿಟ್ಕೋರಿ ಅದ ಅಂದ್ರೆ ಏನ ಅದರಿಂದ ಆಗ್ತಕ್ಕಂಥ ಅನಾನುಕೂಲಗಳೇನ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸೊ ನೆನಪಿಟ್ಕೋರಿ ಎಲ್ಲ ಒಂದು ವಿಷಯಕ್ಕೆ ಅದು ಅಪ್ಲೈ ಆಗೋಂಗಿಲ್ಲ ಎಲ್ಲ ವಿಷಯಕ್ಕೆ ಇದು ಅಪ್ಲೈ ಆಗೋದಿಲ್ಲ ಎಲ್ಲ ವಿಷಯಕ್ಕಿದು ಸೂಕ್ತ ವಿಧಾನ ಅಲ್ಲ ಸ್ನೇಹಿತರೆ ಕನ್ನಡದಲ್ಲಿ ಅನ್ವೇಷಿಸುವಿಕೆ ವಿಧಾನ ಬರೋದೇ ಇಲ್ಲ ಬರ್ತದೆ ಬಟ್ ಎಲ್ಲ ಅಧ್ಯಾಯಗಳಿಗೆ ಬರೋದಿಲ್ಲ ಅಥವಾ ಪ್ರತಿಯೊಂದು ಪ್ರೀಡೆಯಲ್ಲಿ ಅನ್ವೇಷಿಸುವಿಕೆ ಇಟ್ ಮೀನ್ಸ್ ಎಲ್ಲ ತರಗತಿಯಲ್ಲಿಯೂ ಸಹಿತ ಅನ್ವೇಷಿಸುವಿಕೆ ವಿಧಾನವನ್ನು ಅಷ್ಟೊಂದು ಸೂಕ್ತ ಅಲ್ಲ ಪ್ರತಿಯೊಂದು ಪಿರಿಯಿನಲ್ಲಿ ಅನ್ವೇಷ್ ಸಿಕ್ಕಿದೆ ಅಷ್ಟೊಂದು ಸಿಕ್ತವಲ್ಲ ಕೆಲವೊಮ್ಮೆ ಮಕ್ಕಳಲ್ಲಿ ಉತ್ತರ ಬರದೇ ಇದ್ದರೆ ಸೊ ಅವಾಗ ಏನಾಯ್ತಪ್ಪ ಅಂದ್ರೆ ಇಡೀ ಸಮಯ ಏನಾಗ್ತದಪ್ಪ ಅಂದ್ರೆ ವ್ಯರ್ಥ ಇದೆ ಇಡೀ ಸಮಯ ಏನಾಗ್ತದೆ ಪಿರಿಯಡಿನಲ್ಲಿ ವ್ಯರ್ಥ ಆಗ್ತಾಯಿದೆ ಸಮಯ ಹೇಳ್ರಿ ವ್ಯರ್ಥ ಆಗ್ತಾಯಿದೆ ನೆನಪಿಟ್ಕೋರಿ ಸಮಯ ಹೇಳ್ರಿ ವ್ಯರ್ಥ ಇದೆ ನೆನಪಿಟ್ಕೋರಿ ಓಕೆನಾ ಸಮಯ ಹೇಳ್ರಿ ವ್ಯರ್ಥ ಆಗ್ತಾಯಿದೆ ಅಷ್ಟ ಅಲ್ಲದೆ ಸ್ನೇಹಿತರೆ ಈ ಒಂದು ವಿಧಾನದ ಮೂಲಕ ನಾವೇನಾದರೂ ಪಾಠವನ್ನು ಮಾಡಿದ್ದೆ ಆದರೆ ಸೊ ಸಿಲೇಬಸ್ ಪಠ್ಯಕ್ರಮವನ್ನು ಮುಗಿಸಲು ಸಾಧ್ಯವೇ ಇಲ್ಲ ಪಠ್ಯಕ್ರಮವನ್ನು ನಿಗದಿತ ವೇಳೆಯಲ್ಲಿ ಮುಗಿಸಲು ಸಾಧ್ಯವಿಲ್ಲ ನೆನಪಿಟ್ಟುಕೊರಿ ಯಾಕಂದರೆ ಇದು ಭಾಳಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದೆ ಮುಗಿಸಲು ಸಾಧ್ಯವಿಲ್ಲ ಇನ್ನು ಅನ್ವೇಷಿಸುವ ವಿಧಾನಕ್ಕೆ ಸೊ ಶಿಕ್ಷಕರಿಗೆ ಸೂಕ್ತವಾದಂಥ ತರಬೇತಿ ಇಲ್ಲ ಶಿಕ್ಷಕರಿಗೆ ಸೂಕ್ತವಾದ ತರಬೇತಿ ಇರಬೇಕಿದಕ ಯಾಕೆ ಆ ಪ್ರಶ್ನೆಯನ್ನು ಮಕ್ಕಳಲ್ಲಿ ಕೆ ಕೆರಳಿಸುವಂತಿರಬೇಕು ಹಂಗಾರೆ ಎಲ್ಲ ಶಿಕ್ಷಕರಿಗಿದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಯಾಕಂದರೆ ಪ್ರತಿಯೊಬ್ಬರ ಶಿಕ್ಷಕರು ಸೊ ಇಂಥ ಒಂದು ಮನೋಭಾವನೆ ಹೊಂದಿರಬೇಕಾಗಿರ್ತದೆ ಬಟ್ ಎಲ್ಲರಿಗೂ ಇದು ಅಷ್ಟೊಂದು ಸೂಕ್ತವಾಗಿ ಹೊಂದಾಣಿಕೆ ಆಗೋದಿಲ್ಲ ಇಟ್ ಮೀನ್ಸ್ ಶಿಕ್ಷಕರಿಗೆ ಸೂಕ್ತ ಅಲ್ಲ ಆದರೆ ಸ್ನೇಹಿತರೆ ಇದು ವಿದ್ಯಾ ಏನು ಇದು ವಿಧಾನದಲ್ಲ ಈ ವಿಧಾನ ಏನಾಗಿದೆಪ್ಪ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿದೆ ನೆನ್ಪಿಟ್ಕೋರಿ ನಮ್ಮ ಶಿಕ್ಷಣ ಒಂದು ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳಿರಬೇಕು ಶಿಕ್ಷಕ ಕೇಂದ್ರಿತ ಅಲ್ಲ ಸೊ ಹಾಗಾಗಿ ಶಿಕ್ಷಕರಿಗೆ ಸೂಕ್ತ ತರಬೇತಿಗಳ ಕೊರತೆ ಇದೆ ಹಾಗಾಗಿ ಈ ಒಂದು ವಿಧಾನ ಅಷ್ಟೊಂದು ಸಮಂಜಸ ಅಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆನಾ ಇನ್ನು ಜೊತೆಗೆ ಇದು ಎಲ್ಲ ಮಕ್ಕಳಿಗೂ ಅನ್ವಯ ಆಗೋದಿಲ್ಲ ಎಲ್ಲ ಮಕ್ಕಳಿಗೆ ಅನ್ವಯ ಆಗೋದಿಲ್ಲ ಎಲ್ಲ ಮಕ್ಕಳಿಗೆ ಅನ್ವಯ ಆಗೋದಿಲ್ಲ ಇಟ್ ಮೀನ್ಸ್ ಆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಇದು ಸೂಕ್ತವಲ್ಲ ಅಥವಾ ಬುದ್ಧಿಮಾಂದ್ಯ ವಿಶೇಷ ಚೇತನ ಅಥವಾ ವಿಶೇಷ ಇರತಕ್ಕಂಥ ಮಕ್ಕಳಿಗೆ ಇದು ಅಷ್ಟೊಂದು ಸೂಕ್ತ ಅಲ್ಲವೇ ಅಲ್ಲ ಸ್ನೇಹಿತರೆ ನೆನಪಿಟ್ಕೊರಿ ಇದೇನು ಇದೇನೇಳರೆ ಅಷ್ಟೊಂದು ಸೂಕ್ತ ಅಲ್ಲವೇ ಅಲ್ಲ ಅಂದರೆ ಏನ ಎಲ್ಲ ಮಕ್ಕಳಿಗೆ ಅಂದರೆ ಎಲ್ಲ ರೀತಿಯ ಮಕ್ಕಳಿಗೆ ಈ ವಿಧಾನ ಅಷ್ಟೊಂದು ಸೂಕ್ತವಲ್ಲ ಹಾಗಾಗಿ ಈ ಒಂದು ವಿಧಾನದ ಒಂದು ಡಿಮೆರಿಟ್ಸನ್ನು ನಾವು ಗಮನಿಸೋ ಸ್ನೇಹಿತರೆ ಇದರ ಮೇಲೆ ಯಾವ ಬೇಕಾ ಪ್ರಶ್ನೆ ಕೇಳ್ಬೋದು ಸೊ ಬೋಧನಾಶಾಸ್ತ್ರವನ್ನು ಓದಬೇಕಾದ್ರೆ ಸ್ನೇಹಿತರೆ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕು ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡಿದರೆ ಎಂಥ ಬೇಕಂಥ ಪ್ರಶ್ನೆ ಬಂದರೂ ಸಹಿತ ನಾವೇನು ಮಾಡ್ಬೋದು ಹೇಳಿದ್ರೆ ಬಿಡಿಸ್ಬೋದು ಉತ್ತರನ ಕೊಡ್ಬೋದು ನಾವು ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನು ಓದಿದ್ದೆ ಆದರೆ ಸೊ ಅದು ಖಂಡಿತವಾಗಿ ನಮ್ಗೆ ನೆನಪು ಉಳಿಯೋದಿಲ್ಲ ಸೊ ಈ ರೀತಿ ಎಲ್ಲ ವಿವರಣೆಯನ್ನು ಕಲ್ತಿದ್ದೆ ಆದರೆ ಸೊ ಖಂಡಿತವಾಗಿ ನಾವು ಏನು ಮಾಡ್ಬೋದಪ್ಪ ಆ ಥರ ಎಂಥ ಬೇಕಂತಹ ಪ್ರಶ್ನೆ ಬಂದರೂ ಸಹಿತ ಏನು ಮಾಡ್ಬೋದು ಹೇಳಿದ್ರೆ ಬಿಡಿಸುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿ ಏನಾಗ್ತದೆ ಹೇಳಿದ್ರೆ ಬಂದೇ ಇದೆ ಆದ ಮೇಲೆ ನೆನಪಿರಲಿದೆ ನಿಮಗೆ ಓಕೆ ಎಸ್ ಇದಾದ ನಂತರ ಸೊ ಬೆಸ್ಟ್ ವಿಧಾನ ಇದೆ ಸ್ನೇಹಿತರೆ ಅದು ಗಣಿತ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಆ ವಿಧಾನ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ಏನು ಮಾಡೋಣ ಅಂದರೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಓಕೆ ಎರಡನೇ ವಿಧಾನದ ಬಗ್ಗೆ ನೋಡೋಣ ಸ್ನೇಹಿತರೆ ಆ ವಿಧಾನ ಏನೇನು ಮಾಡ್ತಾ ಇದೆ ಸೊ ಅದು ಯಾವ ರೀತಿ ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೆ ಯಾವ ಯಾವ ಪಾಠಗಳಲ್ಲಿ ಅಥವಾ ಯಾವ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನೋದನ್ನ ಒಂದೊಂದಾಗಿ ಏನು ಮಾಡೋಣ ಅಂದರೆ ಚರ್ಚೆನ ಮಾಡೋಣ ಸ್ನೇಹಿತರೆ ಈಗೊಂದು ಉದಾಹರಣೆ ಮೂಲಕ ಏನು ಮಾಡ್ತಾನಂದ್ರೆ ಸೊ ತಿಳಿಸ್ತಾ ಇದ್ದೀನಿ ನಾನು ಓಕೆನಾ ಎಸ್ ಹಾಗಾದ್ರೆ ಸ್ನೇಹಿತರೆ ಬನ್ನಿ ಒಂದು ಉದಾಹರಣೆ ಬೆಸ್ಟ್ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನಾನು ಏನು ಹೇಳ್ರಿ ಒಂದು ಬೆಸ್ಟ್ ಉದಾಹರಣೆ ಮೂಲಕ ಆ ಒಂದು ನಿಯಮದ ಬಗ್ಗೆ ಏನು ಮಾಡೋಣ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಓಕೆನಾ ಎಸ್ ಹಾಗಾದರೆ ಸ್ನೇಹಿತರೆ ಬನ್ನಿ ಇಲ್ಲೊಂದು ಪ್ರಶ್ನೆ ಇದೆ ಓಕೆ ಎರಡು ಪ್ಲಸ್ ಮೂರು ಎಷ್ಟು ಬರುತ್ತೆ ರೀ ಐದು ಕರೆಕ್ಟಾ ನೆಕ್ಸ್ಟ್ ಆರು ಪ್ಲಸ್ ನಾಲ್ಕು ಎಷ್ಟು ಬಂತು ಹತ್ತು ನೆಕ್ಸ್ಟ್ ಎಂಟು ಪ್ಲಸ್ ಏಳು ಎಷ್ಟು ರೀ ಹದಿನೈದು ಓಕೆನಾ ನೆಕ್ಸ್ಟ್ ಆರು ಪ್ಲಸ್ ಐದು ಎಷ್ಟು ಬಂತು ಹನ್ನೊಂದು ನೆಕ್ಸ್ಟ್ ಏಳು ಪ್ಲಸ್ ಮೂರು ಎಷ್ಟು ಬಂತು ಹತ್ತು ಓಕೆನಾ ಎಸ್ ನೆಕ್ಸ್ಟ್ ಇನ್ನೊಂದು ಬರಿತೇನೋ ನಾಲ್ಕು ಪ್ಲಸ್ ಎರಡು ಎಷ್ಟು ಬಂತು ಹೇಳ್ರಿ ಆರು ಓಕೆ ಏ ನೀವು ಕೊಡ್ಸೋ ಲೆಕ್ಕ ಹೇಳೋದಾ ಇಲ್ಲ ಸ್ನೇಹಿತರೆ ಬುಧನಾ ವಿಧಾನಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದಂಥ ನಿಮ್ಗೇನು ಕೊಡ್ತಾನೋ ಉದಾಹರಣೆ ಮೂಲಕ ಆ ವಿಧಾನವನ್ನು ಪರಿಚಯ ಮಾಡುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ ಓಕೆ ಹಾಗಾದರೆ ವಿದ್ಯಾರ್ಥಿಗಳೇ ಸ್ನೇಹಿತರೆ ಇಲ್ಲಿ ಎಷ್ಟು ಸೊ ಇದರಲ್ಲಿ ಸಮಸಂಖ್ಯೆಗಳು ಎಷ್ಟಿದಾವೆ ಸಮ ಸಂಖ್ಯೆ ಇದು ಬೆಸ ಸಂಖ್ಯೆ ನೋಡ್ರಿ ಇದು ಸಮನ ಇದು ಸಮನ ಇದು ಸಮ ಇದು ಬೆಸ ಇದು ಸಮ ಇದು ಬೆಸ ಇದು ಬೆಸ ಇದು ಬೆಸ ಇದು ಸಮ ಇದು ಸಮ ಕ್ಲಿಯರ್ ಓಕೆ ಹಂಗಾರೆ ಏನು ಸಂಖ್ಯೆಗಳು ಅಂದರೆ ಗೊತ್ತಿದೆ ನಿಮಗೆಲ್ಲರಿಗೂ ಬೆಸ ಸಂಖ್ಯೆ ಹೇಳಂದರೆ ಗೊತ್ತಿದೆ ಹಾಗಾದರೆ ಬನ್ನಿ ನಾವು ಏನು ಬರ್ತಪ್ಪ ಅಂದ್ರೆ ಒಂದು ಸಮ ಮತ್ತು ಒಂದು ಬೆಸ ಕೂಡಿದಾಗ ಒಂದು ಸಮ ಮತ್ತು ಬೆಸ ಕೂಡಿದಾಗ ಉತ್ತರ ಏನಾಗಿರ್ತದೆ ಹೇಳ್ರಿ ಇದೆ ಇನ್ನು ಎರಡು ಸಮ ಪೂರ್ಣಾಂಕಗಳು ಕೂಡಿದಾಗ ಮೊತ್ತವು ಏನಾಗಿರ್ತೈತಿ ಹೇಳ್ರಿ ಸಮನಾಗಿರ್ತಾ ಇದೆ ದಟ್ ಈಸ್ ಇಂಪಾರ್ಟೆಂಟ್ ನೋಡ್ರಿ ಎರಡು ಒಂದು ಸಮ ಒಂದು ಬೆಸಾಯ್ತು ಅಂದರೆ ಅವುಗಳ ಮೊತ್ತ ಹೊತ್ತು ಬೆಸ ಸಂಖ್ಯೆನಾಗಿರ್ತಾ ಇದೆ ಒಂದು ಸಮ ಆಯ್ತು ಅಂದರೆ ಅದು ಇದೆ ಎರಡು ಬೆಸ ಇದ್ದಾಗೂ ಸಹಿತ ಏನಾಗ್ತದೆ ಸಮ ಸಂಖ್ಯೆ ಬರ್ತಾ ಇದೆ ಅಥವಾ ಎರಡು ಸಮ ಇದ್ದಾಗೂ ಸಹಿತ ಸಂಖ್ಯೆ ಏನಾಗಿರ್ತದೆ ಸಮಸಂಖ್ಯೆನೇ ಆಗಿರ್ತಾ ಇದೆ ವಿದ್ಯಾರ್ಥಿಗಳಿಗೆ ಕ್ಲಿಯರ ಹಾಗಾದರೆ ಏನು ಕಂಡು ಬತ್ತಪ್ಪ ಅಂದ್ರೆ ಫಸ್ಟ್ ನಾವು ಏನು ಮಾಡೋದು ಉದಾಹರಣೆಗಳು ಕೊಟ್ಟು ಉದಾಹರಣೆಗಳ ಜೊತೆಗೆ ಪ್ರಶ್ನೆಗಳನ್ನ ಕೇಳಿದು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಕೆಲವೊಂದು ನಿಯಮಗಳನ್ನು ಪರಿಚಯ ಮಾಡಿದ್ವು ಏನು ಯಾವುದೇ ಎರಡು ಯಾವುದೇ ಎರಡು ಸಮಸಂಖ್ಯೆಗಳು ಕೂಡಿದಾಗ ಯಾವುದೇ ಎರಡು ಸಮ ಸಂಖ್ಯೆಗಳು ಕೂಡಿದಾಗ ಸಮಸಂಖ್ಯೆಗಳು ಕೂಡಿದಾಗ ಏನಾಗುತ್ತಿದೆಪ್ಪ ಆದ್ರೆ ಸೊ ನಮಗೇನು ಬರ್ತೈತೆ ಸಮಸಂಖ್ಯೆನೇ ಬರ್ತಾ ಇದೆ ಯಾವುದೇ ಎರಡು ಸಮಸಂಖ್ಯೆಗಳು ಕೂಡಿದಾಗ ಸೊ ಸಮಸಂಖ್ಯೆನ ಬರ್ತಾ ಇದೆ ಕ್ಲಿಯರಾ ಯಾವುದೇ ಎರಡು ಬೆಸ ಸಂಖ್ಯೆಗಳು ಕೂಡಿದವು ಸಹಿತ ಮೊತ್ತ ಸಂಖ್ಯೆನ ಬರ್ತಾ ಇದೆ ಇನ್ನು ಒಂದು ಸಮ ಒಂದು ಬೆಸ ಅಥವಾ ಬೆಸ ಸಂಖ್ಯೆ ಇದ್ದಾಗ ಏನಾಗಿರ್ತದೋ ಮೊತ್ತ ಯಾವಾಗಲೂ ಬೆಸ ಸಂಖ್ಯೆನ ಆಗಿರ್ತಾ ಇದೆ ಕ್ಲಿಯರ ಹಾಗಾದರೆ ವಿದ್ಯಾರ್ಥಿಗಳೇ ನಾವು ಫಸ್ಟ್ ಉದಾಹರಣೆಗಳನ್ನು ನೋಡಿದು ಆಮೇಲೆ ಏನು ಮಾಡಿದ್ದೆ ಹೇಳ್ರೆ ನಿಯಮಕ್ಕೆ ಬಂದು ನಿಮಗೆಲ್ಲ ಗೊತ್ತಾಗಿರ್ಬೇಕು ಇದು ಯಾವ ವಿಧಾನ ತಂದ ಸೊ ಇದು ಯಾವ ವಿಧಾನ ಪಾತ್ರ ಸೊ ಅನುಗಮನ ವಿಧಾನ ವೆರಿ ಇಂಪಾರ್ಟೆಂಟ್ ಗಣಿತದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಂಥ ವಿಧಾನ ನೆನಪಿಟ್ಕೋರಿ ಸ್ನೇಹಿತರ ಇಂಡಕ್ಟಿವ್ ಮೆಥಡ್ ಹೇಳ್ರಿ inductive ಮೆಥಡ್ ಅಂತ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೊರಿ ಅನುಗಮನ ವಿಧಾನ ಸೊ ಇಲ್ಲಿ ಪ್ರಶ್ನೆಗಳನ್ನ ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿಬಿಡ್ತದೆ ಓಕೆನಾ ಈ ಹಲವಾರು ಸಮೀಕರಣಗಳನ್ನ ಪರಿಚಯ ಮಾಡ್ಬೋದು ಸೂತ್ರಗಳನ್ನ ಪರಿಚಯ ಮಾಡ್ಬೋದು ವಿಜ್ಞಾನದಲ್ಲಿ ನಿಯಮಗಳನ್ನ ಪರಿಚಯ ಮಾಡ್ಬೋದು ಸಿದ್ಧಾಂತಗಳನ್ನ ಪರಿಚಯ ಮಾಡ್ಬೋದು ತತ್ವಗಳ ಬಗ್ಗೆ ನಿರೂಪಣೆ ಮಾಡ್ಬೋದು ಅದರ ಮೂಲಕ ಉದಾಹರಣೆಗಳ ಮೂಲಕ ಓಕೆನಾ ಉದಾಹರಣೆಗಳ ಮೂಲಕ ಮಾಡ್ಬೋದು ನಾವು ಓಕೆನಾ ಸೊ ಆಕೃತಿಗಳ ಪರಿಚಯ ಮಾಡ್ಬೋದು ಓಕೆನಾ ಈಗ ಉದಾಹರಣೆ ಆಕೃತಿಗಳಂದ್ರೆ ಯಾವ್ದಾ ಸೊ ನಿಮ್ಮ ಮನಸ್ಸಿಗೆ ಬಂದ ಆಕೃತಿಗಳನ್ನ ತೆಗೆಯನ್ಬೋದು ಅನ್ನಬಹುದು ಓಕೆನಾ ನಾವು ಏನು ಮಾಡ್ಬೋದು ಆಕೃತಿಗಳು ಇದರ ಮುಚ್ಚಿದ ಆಕೃತಿಗಳು ಯಾವ ತೆರೆದ ಆಕೃತಿಗಳು ಮೂರು ಬಾಹುಗಳ ಬಾಹುಗಳ ಹಲವಾರು ಪ್ರಶ್ನೆಗಳ ಮೂಲಕ ಮಕ್ಕಳಲ್ಲಿ ಏನು ಮಾಡಪ್ಪ ಅಂದ್ರೆ ಕೊನೆಗೆ ನಾವು ಕಲಿಸಬೇಕಾದ ವಿಷಯವನ್ನ ಮನ ಮುಟ್ಟುವಂತೆ ಕಲಿಸುವಂಥ ವಿಧಾನನೇ ಯಾವುದಪ್ಪ ಅದರ ಸೊ ಅದುವೇ ಯಾವುದಪ್ಪ ಅಂದ್ರೆ ಅನುಗಮನ ವಿಧಾನ ಅಂತ ನಾವು ಕರಿತಾ ಇದ್ದಾವೆ ಸೊ ನೆನಪಿರಲಿ ಆತ್ಮೇಲೆ ಹಾಗಾದ್ರೆ ಅನುಗಮನ ವಿಧಾನದ ಒಂದು ಪ್ರಮುಖ ಲಕ್ಷಣಗಳನ್ನು ನೋಡೋದಾದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬೇಕು ಎರಡ ಮೂರು ಇವೆಲ್ಲ ಗೊತ್ತಿರುವ ಅಂಶಗಳು ಸಮಸಂಖ್ಯೆ ಗೊತ್ತಿದೆ ಬೆಸ ಸಂಖ್ಯೆ ಗೊತ್ತಿದೆ ಕ್ಲಿಯರ ಓಕೆ ಆಕೃತಿಗಳು ಪರಿಚಯ ಇದೆ ಇಟ್ ಮೀನ್ಸ್ ಗೊತ್ತಿರುವುದರಿಂದ ನೋಡು ಗೊತ್ತಿರುವ ವಿಷಯದಿಂದ ಏನಾಗ್ತದಪ್ಪ ಅಂದ್ರೆ ಗೊತ್ತಿಲ್ಲದ ಕಡೆಗೆ ನಡೀತಾ ಇದೆ ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ಕಡೆಗೆ ನೋಡ್ರಿ ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ಕಡೆಗೆ ನಡೀತಾ ಇದೆ ನೆನ್ಪಿಟ್ಕೋರಿ ಕ್ಲಿಯರಾಗಿ ನೆನ್ಬಿಟ್ಕೋರಿ ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ಕಡೆಗೆ ನಡೀತಾ ಇದೆ ನೋಡ್ರಿ ಇಟ್ ಮೀನ್ಸ್ ಅನುಗಮನ ಪದ್ಧತಿಯ ಪ್ರಮುಖ ತತ್ವಗಳು ಅಂತ ನಾವು ಕರಿತವೆ ಮುಹೂರ್ತದಿಂದ ಗೊತ್ತಿರುವ ಮೂಹೂರ್ತದ ಪರಿಚಯ ಇರೋದರಿಂದ ಅಮೂರ್ತದ ಕಡೆಗೆ ಗೊತ್ತಿಲ್ಲದ ವಿಷಯದ ಕಡೆಗೆ ನಮ್ಮ ಪಯಣ ಸಾಗುತ್ತಾ ಇದೆ ಮುಹೂರ್ತದಿಂದ ಅಮೂರ್ತದ ಕಡೆಗೆ ಇಟ್ ಮೀನ್ಸ್ ಸ್ನೇಹಿತರೆ ಸಾಮಾನ್ಯತೆಯಿಂದ ಕಾಮನ್ ಆಗಿ ಜನರಲ್ ಸಾಮಾನ್ಯತೆಯಿಂದ ಏನಾಗ್ತದಪ್ಪ ಆ ಥರ ಹೋಗ್ತಾ ಇದೆ ಹೇಳ್ರಿ ನಿರ್ದಿಷ್ಟತೆ ಕಡೆಗೆ ಎಲ್ಲಿ ಓದ್ತೈತೆ ನಿರ್ದಿಷ್ಟತೆ ಕಡೆಗೆ ಏನಾಗೈತೈತೆ ಪಯನ ಸಾಗ್ತಾ ಇದೆ ನಿರ್ದಿಷ್ಟದ ಕಡೆಗೆ ಪಯಣ ಏನಾಗ್ತಿ ಹೇಳ್ರೆ ಸಾಗುತ್ತಾ ಇದೆ ಅಥವಾ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಮೊದಲು ಮಕ್ಕಳಿಗೆ ಸರಳ ಸರಳ ಸಣ್ಣ ಸಣ್ಣ ಪ್ರಶ್ನೆ ಕೇಳಿ ಮುಂದೆ ಏನಾಯ್ತು ಹೇಳ್ರೆ ಕಠಿಣತೆ ಕಡೆಗೆ ಪಾ ನಡೀತಾ ಇದೆ ಕಠಿಣತೆ ಕಡೆಗೆ ಸಾಗುತ್ತಾ ಇದೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಸರಳತೆಯಿಂದ ಕಠಿಣತೆ ಕಡೆಗೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನಡೀತಾ ಇರೋದನ್ನು ನಾವು ಗಮನಿಸ್ತದ ಸ್ನೇಹಿತರೆ ಓಕೆನಾ ವೆರಿ ಇಂಪಾರ್ಟೆಂಟ್ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ನೆಕ್ಸ್ಟ್ ಮುಹೂರ್ತದಿಂದ ಆ ಮೂಹೂರ್ತದ ಕಡೆಗೆ ಸಾಮಾನ್ಯತೆಯಿಂದ ನಿರ್ದಿಷ್ಟದ ಕಡೆಗೆ ನೆಕ್ಸ್ಟ್ ಸರಳತೆಯಿಂದ ಕಠಿಣತೆ ಕಡೆಗೆ ಅಥವಾ ಉದಾಹರಣೆಗಳ ಮೂಲಕ ಕಡೆ ಓದಿತ್ತು ಹೇಳ್ರಿ ನಾವು ಆ ನಿಯಮಕ್ಕೆ ಬರ್ತಾ ಇದ್ದಾವೆ ನೆನಪಿಟ್ಟುಕೊರಿ ಅವಾಗ ಸ್ಪಷ್ಟವಾದಂಥ ಕಲಿಕೆ ಆಗ್ತಾ ಇದೆ ಸ್ನೇಹಿತರೆ ಮಕ್ಕಳಲ್ಲಿ ಏನಾಯ್ತು ಹೇಳಿದ್ರೆ ಸ್ಪಷ್ಟವಾದಂಥ ಕಲಿಕೆ ಆಗ್ತಾ ಇದೆ ನೆನಪಿಟ್ಕೋರಿ ಸೊ ಎಲ್ಲ ತತ್ವಗಳನ್ನು ಈ ಒಂದು ನಿಯಮ ಹೊಂದಿರೋದರಿಂದ ಮಕ್ಕಳಲ್ಲಿ ಏನಾಗ್ತಪ್ಪ ಅಂದ್ರೆ ಒಂದು ಸ್ಪಷ್ಟವಾದಂಥ ಕಲಿಕೆಯಲ್ಲಿ ಏನಾಯ್ತು ತಿಳಿದ್ರೆ ಕಂಡು ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದಾವೆ ಹಂಗ್ರೆ ಏನೇನು ಕಂಡು ಬರ್ತಾ ಇದ್ದಾವೆ ಮಕ್ಕಳಲ್ಲಿ ಸೊ ಆಗಿ ಹೇಳಬೇಕಂದ್ರೆ ಸ್ನೇಹಿತರೆ ಮಕ್ಕಳ ಕಲಿಕೆ ಏನಾಗಿರ್ತಪ್ಪ ಅಂದ್ರೆ ಆಸಕ್ತಿಯಿಂದ ಕೂಡಿರ್ತದೆ ಯಾಕೆ ಗೊತ್ತಿರೋ ವಿಷಯಗಳ ಪರಿಚಯ ಆಮೇಲೆ ಗೊತ್ತಿರೋದ ಕಡೆಗೆ ಹೋಗ್ತಾ ಇದ್ದಾವೆ ಖುಷಿ ಇರ್ತದೆ ಲೆಕ್ಕಗಳು ಬರಾಕತ್ತಂದ್ರೆ ಮಕ್ಕಳು ಬರ ಬರ ಬಿಡಿಸ್ತಾರೆ ಸ್ಪೀಡಾಗಿ ಬಿಡಿಸ್ತಾರೆ ಆಮೇಲೆ ಕಟಿನ್ ಕೊಡಾಕತ್ತೋ ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಇಟ್ ಮೀನ್ಸ್ ಮಕ್ಕಳಲ್ಲಿ ಏನಾಗಿರ್ತದೆ ಆಸಕ್ತಿ ಇರ್ತಾ ಇದೆ ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಏನು ಬರ್ತಿದೆ ಅನ್ ಗೊತ್ತಿಲ್ಲ ಸೊ ಹೋಗೋ ಹೊಸದೇನೂ ಇದೆ ಹೊಸದೇನೂ ಇದೆ ಈಜಿ ಕೊಡ್ತಾಯಿದ್ದಾರೆ ಈಜಿ ಈಜಿ ಟಪ್ 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 ಹೋಗ್ತಾ ಇದೆ ಇಟ್ ಮೀನ್ಸ ಏನೋ ಒಂದಿದೆ ಇದರಲ್ಲಿ ಇಟ್ ಮಕ್ಕಳ ಒಂದು ಏಕಾಗ್ರತೆ ಇಟ್ ಮೀನ್ಸ್ ಅವಧಾನವನ್ನು ಕೇಂದ್ರೀಕರಿಸುವ ವಿಧಾನವಾಗಿದೆ ನೆನಪಿಟ್ಟುಕೋರಿ ಅವಧಾನವನ್ನು ಕೇಂದ್ರೀಕರಿಸುವ ಒಂದು ಪ್ರಮುಖ ವಿಧಾನನೇ ಯಾವುದಪ್ಪ ಅಂತಂದರೆ ಸ್ನೇಹಿತರೆ ಅದುವೇ ಅನುಗಮನ ವಿಧಾನ ಇಟ್ ಮೀನ್ಸ್ ಇದೊಂದು ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಇದು ಮಕ್ಕಳಿಗೆ ಸಂಬಂಧಿಸಿದಂಥ ವಿಧಾನವಾಗಿದೆ ಮಕ್ಕಳ ಕಲಿಕಾ ಮಟ್ಟ ಎಷ್ಟಿದಲ್ಲ ಆ ಕಲಿಕಾ ಮಟ್ಟಕ್ಕೆ ಅನುಗುಣವಾಗಿ ಮೊದಲ ಪ್ರಶ್ನೆಗಳನ್ನು ಕೇಳಿ ಆಮೇಲೆ ಸಾಮಾನ್ಯತೆಯಿಂದ ನಿರ್ದಿಷ್ಟ ಕತೆಗೆ ಹೋಗ್ತಾ ಇದೆ ಕ್ಲಿಯರ ಹಾಗಾಗಿ ವಿದ್ಯಾರ್ಥಿ ಕೇಂದ್ರಿತವಾಗಿರೋದರಿಂದ ಇದೊಂದು ಮನೋವೈಜ್ಞಾನಿಕ ಪದ್ಧತಿಯಾಗಿದೆ ನೆನ್ಪಿಟ್ಕರಿ ಅನ್ವೇಷಿಸಿಕ ವಿಧಾನ ಅದು ಮನೋವೈಜ್ಞಾನಿಕ ಪದ್ಧತಿನ ಇದು ಸಹಿತ ಏನಾಗಿತ್ತು ರೀ ಮನೋವೈಜ್ಞಾನಿಕ ಪದ್ಧತಿನ ಆಗಿದೆ ನೆನ್ಪಿಟ್ಕೋರಿ ಯಾವುದು ಅನುಗಮನ ಪದ್ಧತಿ ಮನೋವೈಜ್ಞಾನಿಕ ಪದ್ಧತಿ ಆಗಿದೆ ವಿದ್ಯಾರ್ಥಿ ಕೇಂದ್ರಿತವಾಗಿದೆ ಸೊ ಇಲ್ಲಿ ಮಕ್ಕಳು ಏನು ಮಾಡ್ತಾರಪ್ಪ ಅಂದ್ರೆ ಚಟುವಟಿಕೆಗಳ ಮೂಲಕ ಕಲಿಕೆ ನಡೀತಾ ಇದೆ ಇದು ಚಟುವಟಿಕಾ ಕೇಂದ್ರಿತ ವಿಧಾನ ಸಹಿತ ಅದನ್ನು ನಾವು ಕೇಳ್ತಾಯಿದ್ದಾವೆ ಯಾವುದನ್ನು ಅನುಗಮನ ವಿಧಾನದಿಂದ ಚಟುವಟಿಕೆ ಕೇಂದ್ರ ಅಥವಾ ನಾವು ಕರೀತಾ ಇದ್ದೇವೆ ಯಾಕೆ ಮಕ್ಕಳಲ್ಲಿ ಹಲವಾರು ಚಟುವಟಿಕೆಗಳನ್ನು ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಹಲವಾರು ಪ್ರಶ್ನೆಗಳಾಗಿ ಉತ್ತರಗಳನ್ನು ಪಡೆಯೋದ್ರ ಮೂಲಕ ಇಲ್ಲೇನಾದೀಪ ಅಂದ್ರೆ ಮಕ್ಕಳಲ್ಲಿ ಆ ಒಂದು ನಿಯಮವನ್ನು ಏನು ಮಾಡ್ತೋ ಸ್ಪಷ್ಟೀಕರಣ ಮಾಡ್ತಾ ಇದ್ದಾವೆ ಇಟ್ ಮೀನ್ಸ್ ಇದು ಎಲ್ಲ ಮಕ್ಕಳಿಗೆ ಸೂಕ್ತವಾಗಿದೆ ಎಲ್ಲ ಮಕ್ಕಳಿಗೂ ಸೂಕ್ತ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೂ ಸಹಿತ ಇದೆ ಏನು ಅನ್ವಯ ಅನ್ವಯ ಆಗ್ತಾಯಿದೆ ಸ್ನೇಹಿತರೆ ಯಾಕೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವ್ರಿಗೇನು ಬರೋದಿಲ್ಲ ಬಟ್ ಎರಡ ಮೂರ ಗೊತ್ತಿರ್ತದೆ ಓಕೆನಾ ಬೇಸಿಕ್ ನಾಲೆಜಿಸ್ ಗೊತ್ತಿರ್ತದೆ ಅಂಥ ಬೇಸಿಕ್ ನಾಲೆಜ್ಗಳನ್ನು ಏನು ಮಾಡ್ಬೋದು ಹೇಳ್ರಿ ತಿಳಿಸ್ಬೋದು ನಾವು ಇಟ್ ಮೀನ್ಸ್ ಎಲ್ಲ ಮಕ್ಕಳಿಗೂ ನಾವೇನು ಮಾಡ್ಬೋದು ಹೇಳ್ರಿ ಸರಳವಾಗಿ ಏನು ಮಾಡ್ಬೋದು ತಿಳಿಸ್ಬೋದು ಸ್ನೇಹಿತರೆ ನೆನಪಿಟ್ಕೋರಿ ಕ್ಲಿಯರಾಗಿ ನೆನಪಿಟ್ಕೋರಿ ಚಟುವಟಿಕೆ ಕೇಂದ್ರಿತವಾಗಿದೆ ಎಲ್ಲ ಮಕ್ಕಳಿಗೆ ಇದೇನಾದೀತಾರೆ ಅನ್ವಯ ಇದೆ ಸ್ನೇಹಿತರೆ ನೆನಪಿಟ್ಕೋರಿ ಉದಾಹರಣೆಗಳ ಮೂಲಕ ಕಲಿಕೆಯನ್ನು ಮಾಡೋದರಿಂದ ಮಕ್ಕಳಲ್ಲಿ ಕಲಿಕೆಯನ್ನು ಏನು ಮಾಡ್ಬೋದು ಅಂದರೆ ಪರಿಣಾಮಕಾರಿಯನ್ನಾಗಿ ಮಾಡಲು ಬಹಳಷ್ಟು ಸಹಕಾರಿಯಾದಂಥ ಒಂದು ಪ್ರಮುಖ ವಿಧಾನ ಯಾವುದಪ್ಪ ಆ ಥರ ಸೊ ಅದುವೇ ಯಾವುದಪ್ಪ ಆ ಥರ ಅನುಗಮನ ವಿಧಾನ ಅಂತ ನಾವು ಮಕ್ಕಳಲ್ಲಿ ಕಲಿಕೆಯ ಪರಿಣಾಮಕತೆಯೂ ಹೆಚ್ಚಾಗ್ತದೆ ಇದರಿಂದ ಶಿಕ್ಷಕರ ಬೋಧನಾ ಕಲಿಕಾ ಒಂದು ಪರಿಣಾಮಕತೆ ಏನಂತ ಹೇಳಿದ್ರೆ ಭಾಳಷ್ಟು ಎಫೆಕ್ಟಿವ್ ಆಗ್ತಾಯಿದೆ ಅನ್ನೋದು ಹೇಳ್ತಾನವ ಯಾಕೆ ಮಕ್ಕಳಲ್ಲಿ ಕಂಟಿನ್ಯೂಯಸ್ ಆಗಿ ರಿಲೇಷನ್ ಇರೋದರಿಂದ ಸಹ ಸಂಬಂಧ ಇರೋದರಿಂದ ಸ್ಪಷ್ಟವಾಗಿ ಏನಾಗ್ತದಪ್ಪ ಅಂದ್ರೆ ಮಕ್ಕಳಲ್ಲಿ ಏನಡ್ತಿರೆ ಕಲಿಕೆ ಉಂಟಾಗ್ತಾ ಇದೆ ಬೋಧನೆ ಸರಳವಾಗಿ ನಡೀತಾ ಇದೆ ಇದರಿಂದ ಪಾಠ ಯೋಜನೆ ಆಗಿರ್ಬೋದು ಶಿಕ್ಷಕರ ಅನ್ಕೊಂಡಿದ್ದನ್ನು ಇಲ್ಲಿ ತರಗತಿಯಲ್ಲಿ ಏನು ಮಾಡ್ಬೋದು ಸಾಧಿಸಬಹುದು ಸ್ನೇಹಿತರೆ ಶಿಕ್ಷಕರು ಏನು ಹಾಕಿಕೊಂಡಿರ್ತಾರಲ್ಲ ಉದ್ದೇಶಗಳು ಆ ಉದ್ದೇಶಗಳನ್ನು ಅತಿ ಸರಳವಾಗಿ ಏನು ಮಾಡ್ಬೋದು ಹೇಳ್ರೆ ಸೊ ಈಡೇರಿಸಲು ಏನಾಗಿತ್ತಪ್ಪ ಅಂದ್ರೆ ಈ ಒಂದು ವಿಧಾನ ಏನಾಗಿತ್ತುಪ ಅಂದ್ರೆ ಸಹಕಾರ ಆಗಿತ್ತು ಅನ್ನೋದು ನೋಡ್ತಾ ಇದ್ದಾವೆ ಸ್ನೇಹಿತರೆ ಹಾಗಾದರೆ ಇಷ್ಟೆಲ್ಲ ಉಪಯೋಗಗಳಾದರೆ ಸ್ವಲ್ಪ ಏನಾದರೂ ರೀ ಎಸ್ ಇದ್ರದ್ದು ಸಹಿತ ಕೆಲವೊಂದು ಕೆಟ್ಟ ಅಂಶಗಳ ವಿಟಮಿನ್ಸ್ ಅವಗುಣಗಳು ಇದ್ದಾವೆ ಏನು ಅವಗುಣಗಳು ಸೊ ಏನಪ್ಪ ಅಂದರೆ ಈ ವಿಧಾನ ಎಲ್ಲ ಘಟಕಗಳಿಗೂ ಅನ್ವಯ ಆಗುವುದಿಲ್ಲ ಎಲ್ಲ ಘಟಕಗಳಿಗೆ ಉದಾಹರಣೆಗಳ ಮೂಲಕನ ಸರಳತೆಯಿಂದ ಕಟ್ಟಣದ ಓಡಕ್ಕೆ ಸಾಧ್ಯನೇ ಇಲ್ಲ ನೆನಪಿಟ್ಕೊರಿ ಹಾಗಾಗಿ ಎಲ್ಲ ಘಟಕಗಳಿಗೆ ಇದು ಅನ್ವಯಿಸುವುದಿಲ್ಲ ಅನ್ನೋದನ್ನು ನೋಡ್ತಾ ಇದ್ದಾವೆ ನೆಕ್ಸ್ಟ್ ಈ ಒಂದು ವಿಧಾನದ ಮೂಲಕ ಪಠ್ಯಕ್ರಮವನ್ನು ಸರಿಯಾದ ಸಮಯದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಮುಗಿಸಲು ಸಾಧ್ಯವಿಲ್ಲ ಈ ವಿಧಾನವನ್ನು ಬಳಸೋದ್ರ ಮೂಲಕ ಪಠ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾಗಿ ಏನಪ್ಪ ಆ ಇಲ್ಲಿ ಶಿಕ್ಷಕರಿಗೆ ತರಬೇತಿಯ ಅವಶ್ಯಕತೆ ಇದೆ ನೆನ್ಪಿಟ್ಕೋರಿ ಶಿಕ್ಷಕರಿಗೆ ತರಬೇತಿ ಇರಬೇಕು ಅಂದರೆ ನಿಯಮ ಅನುಗಮನ ಇಟ್ ಮೀನ್ಸ್ ಯಾವ ಉದಾಹರಣೆಗಳು ಯಾವ ಚಟುವಟಿಕೆಗಳ ಮೂಲಕ ಕಲಿಕೆ ಕಡೆಗೆ ತರಬೇಕು ಅನ್ನೋದು ಎಲ್ಲ ಶಿಕ್ಷಕರಿಗೆ ಏನು ಬೇಕು ಹೇಳ್ರಿ ತರಬೇತಿಯ ಒಂದು ಅವಶ್ಯಕತೆ ಐತಿ ಅನ್ನೋದನ್ನು ನಾವು ಗಮನಿಸ್ತಾವೆ ಸ್ನೇಹಿತರೆ ನೆನಪಿಟ್ಕೋರಿ ಇವೆಲ್ಲ ಪ್ರಮುಖವಾದಂಥ ಅವಗುಣಗಳು ಅಂತಂದು ನಾವು ಕರಿತಾ ಇದ್ದಾವೆ ಸೊ ಗೊತ್ತಿರಬೇಕು ಪಠ್ಯಕ್ರಮವನ್ನು ಸರಿಯಾದ ಸಮಯದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ರೀ ಮುಗಿಸಲು ಸಾಧ್ಯವಿಲ್ಲ ಇನ್ನೊಂದು ವಿಶೇಷವಾಗಿ ಇವು ಮುಂದೆ ಪ್ರತಿಭಾವಂತ ಇದು ಸೂಕ್ತವಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಸೂಕ್ತವಲ್ಲದ ವಿಧಾನ ಯಾಕ್ರಿ ಅಂತ ಕೇಳ್ಬೋದು ಹೌದು ರೀ ಎರಡು ಮೂರು ಐದು ಅವ್ರಿಗೆ ಬರ್ತದ ರೀ ಅವರ ಆಸಕ್ತಿನೇ ಇರೋದಿಲ್ಲ ಇದೇನು ಹೇಳೋದಾರ ಅಂತಿರ್ತಾರೆ ಅವ್ರು ಯಾಕ ಆಲ್ರೆಡಿ ಅವ್ರಿಗೆ ಬರ್ತಿರ್ತದೆ ಅದರ ಮುಂದಿನ ಅಂಶ ಅವ್ರಿಗೆ ಬೇಕಾಗಿರ್ತದೆ ಹಾಗಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಒಂದು ವಿಧಾನ ಅಷ್ಟೊಂದು ಸೂಕ್ತವಲ್ಲ ಅವರ ಆಸಕ್ತಿಯನ್ನು ಕೇಂದ್ರೀಕರಿಸೋದು ಸ್ವಲ್ಪ ಏನಾಗ್ತದಪ್ಪ ಅಂದರೆ ಕಷ್ಟಕರ ಆಗ್ತದೆ ಯಾರಿಗೆ ಶಿಕ್ಷಕರಿಗೆ ಹಾಗಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಅಷ್ಟೊಂದು ಸೂಕ್ತವಲ್ಲ ಅಂತಂದು ಹೇಳ್ತಾವು ಇನ್ನು ಎಲ್ಲ ವಿಷಯಗಳಿಗೆ ಈ ವಿಧಾನವನ್ನು ಬಳಸೋದು ಅಷ್ಟೊಂದು ಸುಲಭ ಅಲ್ಲ ಸ್ನೇಹಿತರೆ ನೆನಪಿಟ್ಟುಕೊರಿ ಓಕೆನಾ ಸೈದೇನಪ್ಪ ಅಂದ್ರೆ ಪ್ರಮುಖವಾದಂಥ ವಿಧಾನ ಅದುವೇ ಯಾವುದಪ್ಪ ಅಂತ ಕೇಳಿದ್ರೆ ಅನುಗಮನ ವಿಧಾನ ಸ್ನೇಹಿತರೆ ನೆನಪಿಟ್ಕೊರಿ ಕ್ಲಿಯರ್ ಆಯ್ತಲ್ಲ ಸೊ ವೆರಿ ಇಂಟ್ರೆಸ್ಟಿಂಗ ಗಣಿತ ಮತ್ತು ವಿಜ್ಞಾನದಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾದಂಥ ಒಂದು ವಿಧಾನ ಯಾವುದಾದ್ರೂ ಇದ್ದರೆ ಸೊ ಅದು ಯಾವುದಪ್ಪ ಅಂದ್ರೆ ಅನುಗಮನ ವಿಧಾನ ಅದರಲ್ಲಿ ಎಸ್ಪೆಷಲಿ ಮ್ಯಾಥ್ಸ್ಗೆ ಫರಿ ಇಂಪಾರ್ಟೆಂಟ್ ಆದಂಥ ಒಂದು ವಿಧಾನವಾಗಿದೆ ಸ್ನೇಹಿತರೆ ನೆನಪಿಟ್ಕೋರಿ ಅದುವೇ ಯಾವುದಪ್ಪ ಅಂದ್ರೆ ಅನುಗಮನ ವಿಧಾನ ಅಥವಾ ನಾವು ಕರಿತಾ ಇದ್ದಾವೆ ನೆನಪಿರಲತ್ತು ನಿಮ್ಗೆ ಕ್ಲಿಯರ ಅನುಗಮನ ವಿಧಾನ ಏನಪ್ಪಾ ಆ ಥರ ಭಾಳಷ್ಟು ಪರಿಣಾಮಕಾರಿ ಆಗಿದೆ ಎಲ್ಲಿ ನಮ್ಮ ಒಂದು ಕಲಿಕಾ ಪ್ರಕ್ರಿಯೆಯಲ್ಲಿ ಅಥವಾ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಥವಾ ಶಿಕ್ಷಕರಿಗೆ ಒಂದು ಒಳ್ಳೆಯ ಬೆಸ್ಟ್ ಮೆಥಡ್ ಅಂತಂದ್ರೆ ಹೇಳ್ಬೋದು ಯಾವುದು ಟೀಚಿಂಗ್ನಲ್ಲಿ ಓಕೆ ಟೀಚಿಂಗ್ ಪ್ರೊಫೆಷನಲ್ಲಿ ಪ್ರಮುಖವಾಗಿ ಏನಾಗ್ಯದಪ್ಪ ಆ ಥರ ಸೊ ಒಂದು ಈ ವಿಧಾನ ಬಹಳಷ್ಟು ಏನಾಗ್ಯದಪ್ಪ ಅಂದ್ರೆ ಪ್ರಸಿದ್ಧಿಯನ್ನು ಪಡೆದಿದೀ ಅನ್ನೋದನ್ನು ನಾವು ಗಮನಿಸ್ತಾ ಇದಾವೆ ಸ್ನೇಹಿತರೆ ನೆನಪಿಟ್ಕೋರಿ ಓಕೆನಾ ಎಸ್ ನೆನ್ಪಿಟ್ಕೋರಿ ಕ್ಲಿಯರ್ ಆಯಿತಾ ಅದುವೇ ಯಾವುದಪ್ಪ ಅಂದ್ರೆ ಅನ್ನೋ ಗಮನ ವಿಧಾನ ಅಂತ ನಾವು ಕರಿತ ಇದ್ದಾವೆ ಬನ್ನಿ ಸ್ನೇಹಿತರೆ ಇದಾದ ನಂತರ ಮುಂದಿನ ವಿಧಾನ ಇದೆ ನೋಡೋಣ ಬನ್ನಿ ಇಲ್ಲೇ ಉಲ್ಟ ಮಾಡಿಬಿಡ್ತೇನೆ ನಾನು ಓಕೆ ಸೊ ನಮ್ಗೆ ಗೊತ್ತಿಲ್ಲದ ವಿಷಯವನ್ನು ಏನು ಮಾಡೋದು ಹೇಳ್ರಿ ಗೊತ್ತಿರುವ ಕಡೆಗೆ ಕರ್ಕೊಂಡು ಬರೋದ ಅಮೂರ್ತದಿಂದ ಏನಾದಿತ್ತು ಹೇಳ್ರಿ ಮುಹೂರ್ತದ ಕಡೆಗೆ ಬರ್ತಾ ಇದೆ ಈಗ ಉದಾಹರಣೆ ಏನಪ್ಪಾ ಅಂದ್ರೆ ಒಂದು ಯಾವುದಾದ್ರೂ ಒಂದು ವಸ್ತುವಿಗೆ ಬಾಹ್ಯ ಬಲವನ್ನು ಕೊಡದೇ ಇದ್ದಾಗ ಬಾಹ್ಯ ಬಲವನ್ನು ಕೊಡದೇ ಇದ್ದಾಗ ಆ ವಸ್ತು ಏನತ್ತಪ್ಪ ಅಂದ್ರೆ ಅದೇ ಸ್ಥಿತಿಯಲ್ಲಿ ಏನಂತ ಹೇಳಿದ್ರೆ ಮುಂದುವರಿತಾ ಇದೆ ಅದೇ ಸ್ಥಿತಿಯಲ್ಲಿ ಮುಂದುವರಿತಾ ಇದೆ ಈ ಗುಣವನ್ನು ಜಡತ್ವ ಎನರ್ಜಿ ಅಂತ ಕರಿತಾರೆ ಅಥವಾ ಚಲನೆಯ ಮೊದಲನೇ ನಿಯಮ ಅಂತಾರು ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಲ್ಲ ಹಾಗಾದ್ರೆ ಬನ್ನಿ ಇದೊಂದು ವಸ್ತು ಇದೆ ಈ ವಸ್ತು ಹೆಂಗಿದಪ್ಪ ಆ ಥರ ಹೆಂಗಿದೆ ತಟಸ್ಥವಾಗಿದೆ ಕ್ಲಿಯರ ಅದಕ್ಕೆ ನಾನು ಏನಾದರೂ ಬಾಯ ಬಲ ಕೊಟ್ಟಿದ್ದೇನೋ ಇಲ್ಲ ಇವಾಗ ನೋಡ್ರಿ ಎಸ್ ಕೊಟ್ಟಿದ್ದೀನಿ ಅವಾಗ ಏನಾಗೈತಿ ಅದೇ ದಿಕ್ಕಿಗೆ ಇದೆ ಇವಾಗ ನೋಡ್ರಿ ಇಲ್ಲ ಇಟ್ ಮೀನ್ಸ್ ಸೊ ಇಂಥ ಒಂದು ನಿಯಮವನ್ನು ನಾವು ಏನಾದರೂ ಕರಿತಾವೆವು ಜಡತ್ವ ನಿಯಮ ಅಥವಾ ಚಲನ ನಿಯಮ ಓದೋ ನೋಡಿ ಏನಾಯಿತು ಸ್ನೇಹಿತರೆ ಮೊದಲು ನಾವು ಏನು ಬಿಡಿದಪ್ಪ ಅಂದ್ರೆ ಮಕ್ಕಳಿಗೆ ಗೊತ್ತಿಲ್ಲ ಬಾಹ್ಯ ಬಲವನ್ನು ಕೊಟ್ಟು ಮುಂದೆ ಓದ್ತಿದ್ದಮ ಗೊತ್ತೇ ಇಲ್ಲ ಅವರಿಗೆ ಓಕೆನಾ ಹಂಗರದ ಗೊತ್ತಿಲ್ಲದ ಕಡೆಗೆ ಗೊತ್ತಿಲ್ಲದ ಕಡೆಯಿಂದ ಗೊತ್ತಿರೋ ಕಡೆಗೆ ಇದೆ ಮಕ್ಕಳಿಗೆ ಅಮೂರ್ತ ಅದರ ಬಗ್ಗೆ ಕಲ್ಪನೆ ಇಲ್ಲ ಕಲ್ಪನೆ ಇಲ್ಲದೆ ಇರೋ ಕಡೆಯಿಂದ ಕಲ್ಪನೆಗೆ ಬರುವಂಥ ಸಂದರ್ಭ ಅಥವಾ ನಿರ್ದಿಷ್ಟವಾದಂಥ ಅಂಶಗಳಿಂದ ಒಂದು ಜನರಲ್ ಆಗಿ ಇದ್ದಾವೆ ನಾವು ಸಾಮಾನ್ಯದ ಕಡೆಗೆ ಇದ್ದೇವೆ ಸೊ ಕಠಿಣತೆ ಆಯಿತು ಮೊದಲು ಆಮೇಲೆ ಏನಾಯಿತು ಸರಳ ಆಯಿತು ಓಕೆನಾ ನಿಯಮದಿಂದ ಎಲ್ಲಿ ಬಂದು ಬಿಡ್ರೆ ಉದಾಹರಣೆ ಕಡೆಗೆ ಬಂದು ಸೊ ಅದುವೇ ಯಾವುದಪ್ಪ ಅಂದ್ರೆ ನಿಗಮನ ವಿಧಾನ ಅಥವಾ ನಾವು ಕೈತಾ ಇದ್ದಾವೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನಿಗಮನ ವಿಧಾನ ನೆನಪಿಟ್ಕೋರಿ ಓಕೆನಾ ಡೈರೆಕ್ಟ್ ಮೆಥಡ್ ಹತ್ತ ನೋ ಕೈತಾವೆ ಇದು ಇಂಡಕ್ಟಿವ್ ಅಥವಾ ಡಿಡಕ್ಟಿವ್ ಅಥವಾ ಡೈರೆಕ್ಟ್ ಮೆಥಡ್ ಹತ್ತ ನಾವು ಕರಿತ ಇದ್ದಾವೆ ಸೊ ನೆನಪಿಟ್ಕೋರಿ ನಿಗಮನ ವಿಧಾನ ಹಂಗಾರ ಆತ್ಮೇರೆ ಈ ನಿಗಮನ ವಿಧಾನದಲ್ಲಿ ನಾವು ಗಮನಿಸೋದು ಫಸ್ಟ್ ಏನಪ್ಪ ಅಂದರೆ ಇದರ ಒಂದು ಗುಣಗಳನ್ನ ನೋಡೋದ್ರೆ ಸೊ ಮಕ್ಕಳಲ್ಲಿ ಸ್ಪಷ್ಟವಾದಂಥ ಕಲ್ಪನೆಯನ್ನು ಮೂಡಿಸ್ಬೋದು ಓಕೆನಾ ಮಕ್ಕಳ ಒಂದು ಸ್ಮರಣಾ ಶಕ್ತಿನ ಹೆಚ್ಚಿಗೆ ಮಾಡ್ಬೋದು ಇಲ್ಲಿ ಮಕ್ಕಳ ಒಂದು ಸ್ಮರಣಾ ಶಕ್ತಿನ ಯಾಕೆ ತತ್ವವನ್ನು ನೆನಪಿಟ್ಕೋತಾವ ಆ ತತ್ವಕ್ಕೆ ತಕ್ಕಂತೆ ಉದಾಹರಣೆಗಳನ್ನ ಹುಡುಕ್ತಾ ಇದ್ದಾವೆ ಆ ತತ್ವ ಅಥವಾ ನಿಯಮಕ್ಕೆ ತಕ್ಕಂತೆ ಏನು ಮಾಡ್ತಾವೆ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದಾವೆ ಇಟ್ ಮೀನ್ಸ್ ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಸ್ಮರಣಾ ಶಕ್ತಿ ಏನಂತ ಹೇಳಿದ್ರೆ ಸೊ ಬೆಳೀತಾ ಇದೆ ಇದರಿಂದ ಇಂಥ ಒಂದು ನಿಯಮಗಳು ಬಹಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂಥ ವಿಧಾನ ಯಾಕೆ ಅವರಿಗೆ ಗೊತ್ತಿಲ್ಲದ ವಿಷಯಗಳನ್ನ ಹೇಳೋದ್ರ ಮೂಲಕ ಅವರಲ್ಲಿ ಏನಾಗ್ತದ ಆಸಕ್ತಿ ಏನಾಗ್ತದ ಹೇಳಿದ್ರೆ ಹೆಚ್ಚಿಗೆ ಇದೆ ಯಾವುದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಿದು ಸೂಕ್ತವಾದಂಥ ವಿಧಾನ ಅಂತ ನಾವು ಇದ್ದೇವೆ ಇನ್ನು ಇದರಿಂದ ಪಠ್ಯಕ್ರಮವನ್ನು ಬೇಗನೆ ಮುಗಿಸಬೋದು ಪಠ್ಯಕ್ರಮವನ್ನು ಬೇಗನೆ ಮುಗಿಸಬಹುದು ಓಕೆನಾ ಸಮಯ ಸಮಯ ಅತಿ ಕಡಿಮೆ ಸಮಯವನ್ನು ತೆಗೆದುಕೊಳ್ತಾ ಇದೆ ಮತ್ತು ಎಲ್ಲ ವಿಷಯಗಳಿಗಿದು ಅನ್ವಯ ಆಗ್ತಾ ಇದೆ ಎಲ್ಲ ವಿಷಯಗಳಿಗೆ ಇದು ಅನ್ವಯ ಆಗ್ತಾಯಿದೆ ಸ್ನೇಹಿತರೆ ಯಾವ ಬೇಕಾ ವಿಷಯ ತಗೋರಿ ಯಾವ ಬೇಕಾದ್ರೆ ಡೈರೆಕ್ಟ್ ನೇಮ್ ಹೇಳೋತಿ ಲೆಕ್ಕ ಬಿಡಿಸೋತಿ ನಿಯಮ್ ಹೇಳೋತಿ ಉದಾಹರಣೆಗಳು ಹೇಳೋದೈತಿ ಓಕೆನಾ ಸೊ ನೇಮ್ ಹೇಳೋಯತಿ ಅಥವಾ ತತ್ವ ಹೇಳೈತಿ ಅದರ ಬಗ್ಗೆ ವಿವರಣೆಯನ್ನು ಕೊಡೋದ ಇಟ್ ಮೀನ್ಸ್ ಎಲ್ಲ ವಿಷಯಗಳಿಗೆ ಎಲ್ಲ ಪರಿಕಲ್ಪನೆಗಳಿಗೆ ಸ್ಪಷ್ಟವಾಗಿ ಈ ವಿಧಾನವನ್ನು ನಾವೇನು ಮಾಡ್ಬೋದು ಬಳಸ್ಬೋದು ಓಕೆನಾ ಆದರೆ ಸ್ನೇಹಿತರೆ ಇದೊಂದು ಏನಾಗಿದಪ್ಪ ಅಂದ್ರೆ ಗುಣಗಳಿಗಿಂತ ಹೆಚ್ಚು ಏನಾಗೈತಿ ಹೇಳ್ರಿ ಅವ ಗುಣಗಳ ಹಿತರ್ದೇ ಏನಾಗಿದಪ್ಪ ಅಂದ್ರೆ ಹೆಚ್ಚಿಗೆ ಆಗಿದ್ದಾವೆ ಯಾಕೆ ಒಣ್ಣದ ಪಸ್ಟೇ ಹೇಳ್ತಾನೆ ಸ್ನೇಹಿತರೆ ಇಲ್ಲೇನಾಗ್ತದಪ್ಪ ಅಂದ್ರೆ ಸೊ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಇದು ಅಷ್ಟೊಂದು ಸೂಕ್ತ ಅಲ್ಲವೇ ಅಲ್ಲ ಹಿಂದುಳಿದ ಮಕ್ಕಳಿಗೆ ಅದು ಬರೋದೇ ಇಲ್ಲ ಯಾಕೆ ಕಠಿಣ ಮೊದಲೇ ಕಠಿಣ ಮೊದಲ ಅವ್ರಿಗೆ ಏನೂ ಬರೋದಿಲ್ಲ ಅಂತಂದ್ರೆ ನಾವು ಮೊದಲು ಕಠಿಣ ಹಿಡ್ದು ಅಂದರೆ ಇದ್ದದ್ದು ಲಕ್ಷನೂ ಸಹಿತ ಏನಾಗ್ತದೆ ಬಂದಾಗಿಬಿಡ್ತದೆ ಗಮನ ಕೊಡೋದು ಸಹಿತ ಏನಾಗ್ತದೆ ಬಂದಾಗಿಬಿಡ್ತದೆ ಕ್ಲಾಸ್ ಏನಾಗ್ತದೆ ಗದ್ದಲಾಗಿಬಿಡ್ತಾಯಿದೆ ಓಕೆನಾ ಸೊ ಇಟ್ ಮೀನ್ಸ್ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಇದು ಅಷ್ಟೊಂದು ಸೂಕ್ತವಲ್ಲದ ವಿಧಾನ ಅಂತ ಕರಿತಾ ಇದ್ದಾವೆ ವೆರಿ ಇಂಪಾರ್ಟೆಂಟ್ ನೆನ್ಪಿಡ್ಬೋದು ಮೇನ್ ಪಾಯಿಂಟ್ ಯಾವ ಥರದ ಆ ನಿಗಮನ ವಿಧಾನದ ಮೇನ್ ಒಂದು ಡಿಮೆರಿಟ್ಸ್ ಏನಪ್ಪ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಇದು ಸೂಕ್ತವಲ್ಲ ವಿಧಾನ ಅಂತ ನಾವು ಕರಿತಾಯಿದೆ ಅದು ಕರೆಕ್ಟಾ ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಇನ್ನು ಇದು ಮಕ್ಕಳ ಕೇಂದ್ರಿತ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಅಲ್ಲವೇ ಅಲ್ಲ ಇಲ್ಲಿ ವಿದ್ಯಾರ್ಥಿ ಕೇಂದ್ರತೆ ಇರೋದಿಲ್ಲ ಶಿಕ್ಷಕ ಕೇಂದ್ರಿತ ವಿಧಾನ ಇದು ಯಾಕೆ ಶಿಕ್ಷಕರು ಪಾಠ ಹೇಳೋದು ಲೆಕ್ಕ ಬಿಡಿಸೋತಿ ಸೂತ್ರ ಹಾಕೋದೈತಿ ಲೆಕ್ಕ ಬಿಡಿಸೋತಿ ನಿಯಮ ಹೇಳೋದೈತಿ ಉದಾಹರಣೆಗಳು ಬರೆಯೋದೈತಿ ಇಟ್ ಮೀನ್ಸ್ ಇದು ಶಿಕ್ಷಕ ಕೇಂದ್ರಿತ ವಿಧಾನ ಆಗಿರೋದ್ರಿಂದ ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿಲ್ಲ ಇಟ್ ಮೀನ್ಸ್ ಇದು ಮನೋವೈಜ್ಞಾನಿಕ ತತ್ವದ ಮೇಲೆ ಏನಾಗಿಲ್ಲ ಅಂದ್ರೆ ಸಿದ್ಧಗೊಂಡಿಲ್ಲ ವೆರಿ ಇಂಪಾರ್ಟೆಂಟ್ ಮನೋವೈಜ್ಞಾನಿಕ ತತ್ವದ ಮೇಲೆ ಇದು ರೆಡಿ ಆಗಿಲ್ಲ ಅನ್ನೋದನ್ನು ನಾವು ಗಮನಿಸ್ತದ ಸ್ನೇಹಿತರೆ ಯಾವುದೋ ನಿಗಮನ ವಿಧಾನ ಮೇನ್ ಸ್ನೇಹಿತರೆ ನೆನಪಿಟ್ಕೋರಿ ಯಾವುದಾದ್ರು ಒಂದು ಉತ್ತಮ ವಿಧಾನ ಇರಬೇಕಾದ್ರೆ ಅದು ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು ಮನೋವೈಜ್ಞಾನಿಕ ಆಗಿರಬೇಕು ದ್ಯಾಟ್ ಈಸ್ ಮೇನ್ ಇಂಪಾರ್ಟೆಂಟ್ ಅಂದಾಗ ಮಾತ್ರ ಆ ವಿಧಾನ ಬಹಳಷ್ಟು ಪರಿಣಾಮಕಾರಿಯನ್ನು ಹೊಂದಿರ್ತಾ ಇದೆ ಆದರೆ ಇದು ಯಾವುದೇ ಮನೋವೈಜ್ಞಾನಿಕನೂ ಆಗಿಲ್ಲ ಜೊತೆಗೆ ವಿದ್ಯಾರ್ಥಿ ಕೇಂದ್ರಿತನು ಸಹಿತ ಆಗಿರುವುದಿಲ್ಲ ಓಕೆನಾ ಹಾಗಾಗಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗಿದು ಅಷ್ಟೊಂದು ಸೂಕ್ತನೂ ಅಲ್ಲ ಅಂತ ಹೇಳ್ತಾ ಇದಾವೆ ಸ್ನೇಹಿತರೆ ನೆನಪಿಟ್ಕೋರಿ ಇನ್ನು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಏನತ್ತಪ್ಪ ಅಂದ್ರೆ ಸಂಬಂಧ ಅಷ್ಟೊಂದು ಸುಲಭವಾಗಿರುವುದಿಲ್ಲ ಯಾಕೆ ಶಿಕ್ಷಕರು ಬರ್ತಾರೋ ನಿಯಮ್ ಹೇಳ್ತಾರೋ ಹೋಗ್ತಾರೋ ಇದರ ಅರ್ಥ ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಅಷ್ಟೊಂದು ಸಂಬಂಧ ಸರಿಯಾಗಿ ಏರ್ಪಡುವುದಿಲ್ಲ ಸರಿಯಾಗಿ ಏನಾಗಂಗಿಲ್ಲಪ್ಪ ಅಂದ್ರೆ ಸಂಬಂಧ ಏರ್ಪಡುವುದಿಲ್ಲ ಅದನ್ನು ಕರಿತಾ ಇದ್ದಾವೆ ಸೊ ನೆನ್ಪಿಟ್ಕೋರಿ ಅದನ್ನು ಕ್ಲಿಯರಾಗಿ ನೆನ್ಪಿಟ್ಕೊರಿ ಸಹ ಸಂಬಂಧ ಇಟ್ ಮೀನ್ಸ್ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಯಾವುದೇ ರೀತಿ ಬಾಂಧವ್ಯ ಸರಿಯಾಗಿ ಉಂಟಾಗುವುದಿಲ್ಲ ಅನ್ನೋದು ಸಹಿತ ನಾವೇನು ಮಾಡ್ತಾ ಹೇಳಿದ್ರೆ ಗಮನ ಕೊಡ್ತಾ ಇದ್ದಾವೆ ಸೊ ಅದು ಸಹಿತ ನಿಮಗೆ ಗೊತ್ತಿರಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಅಷ್ಟೊಂದು ಸಂಪರ್ಕ ಏರ್ಪಡುವುದಿಲ್ಲ ಇದರಿಂದ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳೇನತವಪ್ಪ ಅಂದರೆ ಇಲ್ಲಿ ಕಂಡು ಒಂದು ಅಂಶ ಇಲ್ಲಿ ನಮಗೆ ಮೇನಾಗಿ ಕಂಡು ಇದೆ ಇನ್ನು ಈ ವಿಧಾನದಲ್ಲಿ ಮಕ್ಕಳ ಏಕಾಗ್ರತೆಯನ್ನು ಏನು ಮಾಡೋಕ್ಕೆ ಸಾಧ್ಯ ಹೇಳಿದ್ರೆ ಸೊ ಕಂಟಿನ್ಯೂಸ್ ಆಗಿ ಕಾಪಾಡಲು ಸಾಧ್ಯವಿಲ್ಲ ಏಕಾಗ್ರತೆ ಆಗಿತ್ತು ಅಂದ್ರೆ ಅಲ್ಲಿ ಏನಿಲ್ಲ ಹೇಳ್ರಿ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ಏಕಾಗ್ರತೆ ಇಲ್ಲ ಅಂದ್ರೆ ಅಲ್ಲಿ ಕಲಿಕೆಯ ಪರಿಣಾಮಕಾರಿ ಅಷ್ಟೊಂದು ಆಗಿಲ್ಲ ನೋಡಿರಿ ಒಂದು ಕೊಂದು ಯಾವ ರೀತಿ ಲಿಂಕ್ ಇದ್ದಾವೆ ಕಲಿಕೆ ಅಷ್ಟೊಂದು ಪರಿಣಾಮಕಾರಿ ಆಗಿಲ್ಲ ಅಂತ ಹೇಳ್ತಾ ಇದಾವೆ ಸ್ನೇಹಿತರೆ ನೆನ್ಬಿಟ್ಕೋರಿ ಏಕಾಗ್ರತೆ ಇಲ್ಲ ಅಂದ್ಕೊಳ್ಳಿ ಆಸಕ್ತಿ ಇರೋದಿಲ್ಲ ಅವಧಾನ ಇರೋದಿಲ್ಲ ಇದರಿಂದ ಮಕ್ಕಳಲ್ಲಿ ಕಲಿಕೆ ಪರಿಣಾಮಕಾರಿ ಆಗೋದಿಲ್ಲ ಇಟ್ ಮೀನ್ಸ್ ಬೋಧನೆ ಅಷ್ಟೊಂದು ಪರ್ಫೆಕ್ಟಾಗಿ ಕಂಡು ಬರೋದಿಲ್ಲ ಇದರಿಂದ ಮಾಡಿದ ಪಾಠ ಸಹಿತ ಏನಂತ ಹೇಳಿದ್ರೆ ಸಮಯ ವ್ಯರ್ಥ ಅಥವಾ ವೇಸ್ಟ್ ಆಗುವಂಥ ಚಾನ್ಸ್ ತುಂಬಾ ಇರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇವತ್ತು ನಾವು ನೋಡಿದ್ದೆ ಅಂತಂದ್ರೆ ಮೂರು ವಿಧಾನಗಳು ಒಂದು ಅನ್ವೇಷಿಸುವ ವಿಧಾನ ನೆಕ್ಸ್ಟ್ ಅನುಗಮನ ವಿಧಾನ ನಿಗಮನ ವಿಧಾನ ಆತ್ಮೇಲೆ ಯಾವ್ದು ಬೇಕಾದ ಪ್ರಶ್ನೆಗಳು ಕೇಳಬೋದು ಆ ವಿಧಾನಗಳ ಬಗ್ಗೆ ಸ್ಪಷ್ಟವಾದಂಥ ಅರಿವು ನಮ್ಮಲ್ಲಿ ಇದ್ದಿದ್ದೇ ಆದರೆ ಸೊ ಖಂಡಿತವಾಗಿಯೂ ಎಂಥ ಬೇಕಂತ ನಿಯಮಗಳ ಇದ್ದರೂ ಸಹಿತ ಎಂಥ ಬೇಕಂತ ಪಾಠಗಳಿದ್ರೂ ಸಹಿತ ಎಂಥ ಬೇಕಂಥ ಇದ್ದರೂ ಸಹಿತ ನಾವು ಮಕ್ಕಳಲ್ಲಿ ಆ ಒಂದು ತರಗತಿಯ ಅವಧಿಯಲ್ಲಿ ಪರ್ಫೆಕ್ಟಾಗಿ ಬೋಧನಾ ಕಲಿಕಾ ಪರಿಣಾಮಕತೆಯನ್ನು ಹೆಚ್ಚಿಸಲು ಏನಾದೇಳರೆ ಸಾಧ್ಯವಿದೆ ಆದರೆ ಶಿಕ್ಷಕನಿಗೆ ಮೇನೇನು ಗೊತ್ತಿರಬೇಕು ಯಾವ ಪಾಠಕ್ಕೆ ಯಾವ ಕರಿ ಪರಿಕಲ್ಪನೆಗೆ ಎಂತಹ ಬೋಧನಾ ವಿಧಾನವನ್ನು ಬಳಸುವಂಥ ಸ್ಕಿಲ್ಲ ಶಿಕ್ಷಕನಿಗೆ ಗೊತ್ತಿದ್ದಿದ್ದರೆ ಖಂಡಿತವಾಗಿಯೂ ಮಕ್ಕಳ ಉತ್ತಮ ಶಿಕ್ಷಕನಾಗಿ ಅವನೇನಂತ ಹೇಳಿದ್ರೆ ಹೊರಹೊಮ್ಮಲಿಕ್ಕೆ ಯಾವುದೇ ಸಂದೇಹವಿಲ್ಲ ಅಂತ ಅಂತೇಳಿದ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಮತ್ತು ಪುನಃ ನಾಳೆ ಭೇಟಿ ಸ್ನೇಹಿತರೆ ಅಲ್ಲಿ ತನಕ ಸ್ಟಡಿ ಮಾಡ್ತಾಯಿರಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಬಾಯ್ ಸ್ನೇಹಿತರೆ